of the dais and my media team and all our colleagues to this wonderful program we are going to be do today. And we will start the program with a prayer from Kavita and Sumangala. Shambho Girisha Sura Pujita Kama Vairin Gauri Shashankara Maheshwara Vishwaheto Dharmasthalesha Sakalesha Dayapayodhe Shri Manjunatha Shri Manjunatha Shri Manjunatha Nitaram Kuru Mangalam Me Kuru Mangalam. ಪೂಜ್ಯರಿಗೆ ವಂದಿಸಿಕೊಂಡು, ಮಾತೃಶ್ರೀಯವರಿಗೆ ವಂದಿಸಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಾಗಿರುವ ಶ್ರೀಯುತ ಅಮರ್ದೀಪ್ರವರಿಗೆ ವಂದಿಸಿಕೊಂಡು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಪತ್ರಕರ್ತ ಮಿತ್ರರೇ, ನನ್ನ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇದೊಂದು ಚರಿತ್ರಾರ್ಹವಾಗಿರ್ತಕ್ಕಂಥ ಘಳಿಗೆ ಅಂತ ನಾನು ತಿಳ್ಕೊಳ್ತೇನೆ. ಮುಂಬರುವಂಥ ದಿನಗಳಲ್ಲಿ ಹಿಂದೆಂದಿಗೂ ಕಾಣದಂತಹ ಒಂದು ಬದಲಾವಣೆಯನ್ನು ನಾವು ಇವತ್ತಿನ ಈ ಕಾರ್ಯಕ್ರಮದಿಂದ ನಾವೆಲ್ಲರೂ ಅನುಭವಿಸ್ಲಿಕ್ಕಿದ್ದೇವೆ ಅಂಥೇಳಿ ನಾನು ಭಾವಿಸ್ತೇನೆ. ಸಹೋದರ ಸಹೋದರಿಯರೇ, ಪೂಜ್ಯರು 1982ರಲ್ಲಿ ಕಂಡಂಥ ಕನಸು, ದೇಶದ ರಾಜ್ಯದ ದುರ್ಬಲರಿಗೆ ನೆರವನ್ನು ಒದಗಿಸಬೇಕು ಅನ್ನುವಂಥ ಕನಸು ವಿವಿಧ ರೂಪಗಳನ್ನು ಪಡ್ಕೊಂಡು ಅನೇಕ ರೀತಿಯಲ್ಲಿ ಸಾಕಾರಗೊಂಡು ಇವತ್ತು ರಾಜ್ಯದಾದ್ಯಂತ ಬೆಳೆದು ನಿಂತಿರುವುದನ್ನು ನಾವೆಲ್ಲರೂ ಕಂಡಿದ್ದೇವೆ, ಅನುಭವಿಸಿದ್ದೇವೆ, ನೋಡಿದ್ದೇವೆ. ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹೊರಗೂ ಕೂಡ ಏನು ಪೂಜ್ಯರು ಮಾಡಿದಂಥ ಮಾದರಿ ಅತ್ಯುತ್ತಮ ಮಾದರಿ ಅಂಥೇಳಿ ಪರಿಗಣಿತವಾಗಿರ್ತಕ್ಕಂಥದ್ದು, ದೇಶದ ವಿವಿಧೆಡೆಗಳಲ್ಲಿ ಇದರ ಬಳಕೆ ಆಗ್ತಾ ಇರುವಂಥದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೇವೆ. ಈ ಒಂದು ಮಾದರಿಯ ವೈಶಿಷ್ಟ್ಯತೆ ಏನು ಅಂತಂದರೆ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು. ಆದರೆ ಅಂದಿನ ದಿನದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಬಡತನ ಇರುವಾಗ ಪೂಜ್ಯರು ಕಂಡಂಥ ಒಂದು ಕಲ್ಪನೆ, ನಾವು ದಾನ ಕೊಡಬೇಕು ಯಾರಿಗೆ ಶಕ್ತಿ ಇಲ್ವೋ ಅವರಿಗೆ, ಆದರೆ ಯಾರಿಗೆ ದುಡಿಯುವ ಸಾಮರ್ಥ್ಯ ಇದೆಯೋ ಅವರಿಗೆ ದುಡಿಯುವುದನ್ನು ಕಲ್ಪಿಸಿಕೊಡ್ಬೇಕು, ವಾತಾವರಣವನ್ನು ಕಲ್ಪಿಸಿಕೊಡಬೇಕು ಮತ್ತು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ವಿನೂತನವಾದಂಥ ಕಲ್ಪನೆ. ಅದರ ಪ್ರಕಾರವಾಗಿ ಇವತ್ತು ರೂಢಸೆಟ್ ಚಳುವಳಿ, ರಾಷ್ಟ್ರದಾದ್ಯಂತ ಹಬ್ಬಿರುವಂಥ ರೂಢಸೆಟ್ ಚಳುವಳಿ, ಅದು ಒಂದು ಸುಸ್ಥಿರತೆಯ ಒಂದು ಭಾಗವಾಗಿ ಪೂಜ್ಯರು ಬೆಳೆಸಿದರು. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಪ್ರಾರಂಭದಲ್ಲಿ ಅದು ಅನುದಾನದ ಯೋಜನೆ ಆದರೂ ಕೂಡ ನಂತರದ ದಿನಗಳಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಯಶಸ್ವಿಯಾಯಿತು. ಸುಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ಒಂದು ಬಹಳ ದೊಡ್ಡ ಅಗತ್ಯತೆ ಪಾರದರ್ಶಕತೆ. ನೀವು ನಿಮ್ಮ ಕಾಲ ಮೇಲೆ ನಿಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತಂದರೆ ನೀ ಹೇಗೆ ಮಾಡ್ತೀಯಾ, ಅದರ ಪ್ರಯೋಜನ ಏನು, ಅದನ್ನು ಅವನಿಗೆ ತಿಳಿಸುವಂಥದ್ದು ಬಹಳ ದೊಡ್ಡ ಅಗತ್ಯ ಆಗುತ್ತೆ. ಹಾಗಾಗಿ ಸುಸ್ಥಿರತೆಯ ಒಂದು ದೊಡ್ಡ ಅಗತ್ಯತೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ. ನಾವು ಎಷ್ಟು ಟ್ರಾನ್ಸ್ಪರೆಂಟ್ ಆಗ್ತೀವೋ ಅಷ್ಟು ನಮ್ಮ ವ್ಯವಹಾರಗಳು, ನಮ್ಮ ಏನು ಸೇವೆಗಳು ಅವರಿಗೆ ಅರ್ಥ ಆಗ್ತದೋ ಅಷ್ಟು ಅದನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಈ ನಿಟ್ಟಿನಲ್ಲಿ ಪೂಜ್ಯರು ಕಳೆದ 25 ವರ್ಷಗಳಿಂದ ನಮ್ಮ ಯೋಜನೆಯಲ್ಲಿ ಪಾರದರ್ಶಕತೆಗೆ ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರ ಜೊತೆ ಅವರು ಚರ್ಚೆ ಮಾಡುವಾಗ ಕೂಡ ನಿಮ್ಮ ಸಾಧನೆಗಳಿಗಿಂತ ಹೆಚ್ಚಾಗಿ ಸಮಸ್ಯೆಗಳು ಹೇಳಿ, ಎಲ್ಲಿ ನಾವು ಗೊಂದಲ ಅನುಭವಿಸ್ತಾ ಇದ್ದೇವೆ, ಎಲ್ಲಿ ನಾವು ತೊಂದರೆ ಅನುಭವಿಸ್ತಾ ಇದ್ದೇವೆ ಅದ್ರ ಬಗ್ಗೆ ಹೇಳಿ ಅನ್ನುವಂಥ ನಿರ್ದೇಶನವನ್ನು ನಮಗೆ ಕೊಟ್ಟು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಈ ನಾವು ಯಾವ ಕೆಲಸವನ್ನು ಮಾಡ್ತೀವೋ ಆ ಕೆಲಸದಲ್ಲಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಹೆಚ್ಚು ಗಮನ ಕೊಡೋದನ್ನು ನಾವು ಕಲಿತಿದ್ದೇವೆ. 2000ರ ನಂತರ ನಾವು ಕಂಪ್ಯೂಟರೀಕರಣವನ್ನು ಪ್ರಾರಂಭಿಸಿದಾಗ ಸಾಧಾರಣ 2000ಕ್ಕೆ ನಮ್ಮ ಸಂಸ್ಥೆಗೆ ಪ್ರಥಮ ಕಂಪ್ಯೂಟರ್ ಬಂತು. ಆ ನಂತರದ ದಿನಗಳಲ್ಲಿ ಕಂಪ್ಯೂಟರ್ನಲ್ಲಿ ನಾವು ಏನೆಲ್ಲ ಅಳವಡಿಸ್ಕೊಳ್ಬೋದು, ಅಂದು ನಾವು ಸ್ವಸಹಾಯ ಸಂಘ ಚಳುವಳಿಯನ್ನು ಪ್ರಾರಂಭಿಸ್ಕೊಂಡಿದ್ವಿ, ಬ್ಯಾಂಕಿಂಗ್ನಿಂದ ಸಾಲವನ್ನು ಸಂಘಗಳು ಪಡ್ಕೊಳ್ತಾ ಇದ್ವು. ಆದರೆ ಸದಸ್ಯರು ಅದನ್ನು ಉಪಯೋಗಿಸುವ ಸಂದರ್ಭದಲ್ಲಿ ಅವರು ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅಥವಾ ಯಾವ ರೀತಿ ವಾಪಸ್ ಕಟ್ಟಬೇಕು, ಇದರದೆಲ್ಲ ದಾಖಲೀಕರಣವನ್ನು ನಾವು 2001ರಲ್ಲಿ ಪ್ರಾರಂಭಿಸಿದ್ವಿ. 2004 ನಮಗೊಂದು ನೆನಪಿಟ್ಕೊಳ್ಳುವಂಥ ವರ್ಷ. 2004ರಲ್ಲಿ ನಾವು ಪ್ರಥಮ ಬಾರಿಗೆ
ಒಂದು ಬ್ಯಾಂಕಿನ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಒಂದು ತಾಲೂಕಿನಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದ್ವಿ. ಕಾರ್ಪೊರೇಷನ್ ಬ್ಯಾಂಕಿನ ಜೊತೆಯಲ್ಲಿ 2004 ಕಾರ್ಪೊರೇಷನ್ ಬ್ಯಾಂಕ್ ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ, ಕಾರ್ಪೊರೇಷನ್ ಬ್ಯಾಂಕಿನ ವತಿಯಿಂದ ಮಂಗಳೂರು ತಾಲೂಕಿನಲ್ಲಿ 1,500 ಸ್ವಸಹಾಯ ಸಂಘ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅಳವಡಿಸಿದಾಗ ತಂತ್ರಜ್ಞಾನದ ಬಹಳ ದೊಡ್ಡ ಅಗತ್ಯತೆ ನಮಗೆ ಅವಾಗ ಗೊತ್ತಾಯ್ತು. ಯಾಕೆಂದರೆ ಬ್ಯಾಂಕಿನಲ್ಲಿ ಇದ್ದದ್ದು 9 ಮಾತ್ರ, ನಮ್ಮದು 1,500 ಸಂಘಗಳು. ಪ್ರತಿ ವಾರ ಬ್ಯಾಂಕಿನ ಹೋಗಿ ಹಣ ಕಟ್ತೇವೆ, ಹಣ ತೆಗಿತೇವೆ ಅಂತ ಹೇಳಿದಾಗ ಬ್ಯಾಂಕಿನವರಿಗೆ ತಲುಪಿಸಿ ನೀವು ನಮ್ಮ ಬ್ಯಾಂಕ್ ಹತ್ರ ಬರಬೇಡಿ, ಅದು ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ, ನಿಮಗಿಲ್ಲಿ ನನಗೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬ್ಯಾಂಕಿನವರು ಹೇಳಿದಾಗ ಆಗ ಇಲ್ಲ ಇಲ್ಲ ನಾವು ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂಥೇಳಿ ನಾವು ತಂತ್ರಜ್ಞಾನಕ್ಕೆ ವಿಶೇಷ ಒತ್ತನ್ನು ಪೂಜ್ಯರು ಕೊಟ್ಟದ್ರಿಂದ 2005 ಇವತ್ತು ನಾನು ಬಹಳ ಸಂತೋಷದಿಂದ ನಿಮ್ಮಲ್ಲಿ ನೆನಪು ಮಾಡ್ಕೊಂಡು ಹೇಳಬೇಕು. ನಮ್ಮ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಹಣ ಸಂಗ್ರಹಣೆಗೆ ಪಾಸ್ ಮೆಷಿನ್, ಪಾಯಿಂಟ್ ಆಫ್ ಸೇಲ್ ಮೆಷಿನನ್ನು ನಾವು ಬಳಸಿ ಮಾಡಿದ್ದೀವಿ. ಅದರಲ್ಲಿ ಅದಕ್ಕೆ ಪೂರಕವಾದ ದಾಖಲಾತಿಗಳೇನು ಡೇಟಾ ಬೇಕಿದೆ, ಆ ಡೇಟಾವನ್ನು ಕಂಪ್ಯೂಟರಲ್ಲಿ ಇಟ್ಟುಕೊಂಡು ಯಾವ ಸದಸ್ಯ ಎಷ್ಟು ಉಳಿತಾಯ ಮಾಡ್ತಾನೆ, ಎಷ್ಟು ಸಾಲ ಪಡ್ಕೊಳ್ತಾನೆ, ಎಷ್ಟು ಸಾಲ ಕಟ್ತಾನೆ, ಅವತ್ತಿನ ಸಂಗ್ರಹಣೆ ಎಷ್ಟಾಯಿತು, ಒಂದು ಗ್ರಾಮದಲ್ಲಿ ಎಷ್ಟು ಸಂಗ್ರಹಣೆ ಆಯಿತು, ಅವುಗಳೆಲ್ಲವೂ ಕೂಡ ದಾಖಲೀಕರಣವಾಗುವಂಥ, ಬಹುಶಃ ಸ್ವಸಹಾಯ ಸಂಘದ ಒಟ್ಟು ಮೊತ್ತದ ದಾಖಲೀಕರಣ ಆಗುವ ಮೊದಲೇ ಸ್ವಸಹಾಯ ಸಂಘದ ಸದಸ್ಯರ ದಾಖಲೀಕರಣ ಆಗುವಂಥ ಅದ್ಭುತವಾದಂಥ ಒಂದು ಪ್ರಯತ್ನ ನಮ್ಮ ಈ ತಂತ್ರಜ್ಞಾನ ಕಾರ್ಯಕರ್ತರು ಅದರ ಬೇಕಾಗುವಂಥ ಸಾಫ್ಟ್ವೇರ್ನ ಬೆಳೆಸಿದರು, ಅದಕ್ಕೆ ಬೇಕಾಗುವಂಥ ಹಾರ್ಡ್ವೇರನ್ನು ಹುಡುಕಿ ತಂದುಕೊಟ್ಟರು. ಮದ್ರಾಸಿನಿಂದ ನಾವು ಹಾರ್ಡ್ವೇರನ್ನು ತಂದು 2005 ನಾವು ಅದನ್ನು ಅಳವಡಿಸಿಕೊಂಡ್ವಿ. ಅದು ಬಹಳ ದೊಡ್ಡ ಒಂದು ಯಶೋಗಾಥೆಯಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಯಿತು. 2007 ನಾವು ನಮ್ಮ ಯೋಜನೆಯನ್ನು ದಕ್ಷಿಣ ಕನ್ನಡದ ಸೀಮೆಯಿಂದ ಅಲ್ಲಿಂದ ಘಟ್ಟದ ಮೇಲೆ ತೆಗೆದುಕೊಂಡು ಹೋದಂಥ ವರ್ಷ ಅಂದರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಅಲ್ಲಿ ಬ್ಯಾಂಕುಗಳ ಶಾಖೆಗಳು ಬಹಳ ವಿರಳವಾದದ್ದರಿಂದ ಮತ್ತು ನಮಗೆ ಕೋಆಪರೇಟಿವ್ ಬ್ಯಾಂಕಿನವರಿಂದ ಸಹಕಾರ ಸಿಗದೇ ಇದ್ದದರಿಂದ ಮತ್ತಷ್ಟು ತಂತ್ರಜ್ಞಾನದ ಬಗ್ಗೆ ಅವಲೋಕನ ಮಾಡುವಂಥ, ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ಅವಕಾಶವನ್ನು ಪೂಜ್ಯರು ನಮಗೆ ಮಾಡಿಕೊಟ್ರು. ಹಾಗಾಗಿ ಆಗ ನಾವು ಸುವಿಧಾ ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ವಿ. ಇವತ್ತು ಭಾಳ ಸಂತೋಷದಿಂದ ನೆನಪಿಸ್ಕೊಳ್ಬೇಕು, 2008-09 ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಂಥ ಸುಮಾರು 18,000 ಸ್ವಸಹಾಯ ಸಂಘಗಳು ಏನು ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಅಕೌಂಟ್ ಇಟ್ಕೊಂಡಿದ್ವು ಅದನ್ನು ನಾವು ವರ್ಗಾವಣೆ ಮಾಡಿಕೊಂಡು ಅದೊಂದು ಅದ್ಭುತ ಆಗಿನ ಕಾಲಕ್ಕೆ ಒಂದು ಅದ್ಭುತ ಯಶಸ್ಸು ಅಂತ ಹೇಳಬೇಕು. ಯಾಕೆಂದರೆ ಆವಾಗ ಎಲ್ಲ ಕೈಯಲ್ಲಿ ಬರೆಯುವಂಥ ದಿನಗಳು, ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು 18,000 ಬ್ಯಾಂಕ್ ಸ್ವಸಹಾಯ ಸಂಘಗಳ ಖಾತೆಯನ್ನು ಕೋಆಪರೇಟಿವ್ ಬ್ಯಾಂಕಿನಿಂದ ಹೊರಗೆ ತೆಗೆದು ಅದನ್ನು ನಾವು ಇಟ್ಟುಕೊಳ್ಳುವಂಥ ಒಂದು ದೊಡ್ಡ ಸಾಧನೆ ನಮ್ಮಿಂದ ಆಯಿತು. 2009 ಅದೊಂದು ಕಾಲಘಟ್ಟ. ನಾವು ಪ್ರಥಮ ಬಾರಿಗೆ ಬ್ಯಾಂಕುಗಳ ಪ್ರತಿನಿಧಿಯಾಗಿ BCBF ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆ್ಯಂಡ್ ಬ್ಯಾಂಕಿಂಗ್ ಫೆಸಿಲಿಟೇಟರ್ ಆಗಿ ನಾವು ಬೆಳೆದ್ವಿ. ಅದು ನಾವು ಆವಾಗ ಅಂದ್ಕೊಂಡು 2009 ನಾವು ಟೆಕ್ನಾಲಜಿ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಕಾದಿಲ್ಲ, ಎಲ್ಲ ಬ್ಯಾಂಕಿನವರು ನೋಡ್ಕೊಳ್ತಾರೆ, ನಮಗೆ ಬೇಕಾದಲ್ಲ ಅವ್ರು ಕೊಟ್ಟುಬಿಡ್ತಾರೆ, ವರದಿ ಎಲ್ಲ ಅವರೇ ಕೊಡ್ತಾರೆ, ನಾವು ತಲೆಬಿಸಿ ಮಾಡ್ಕೊಳ್ಳೋ, ಅದೆಷ್ಟು ದೊಡ್ಡ ತಪ್ಪು ಕಲ್ಪನೆ ಆಗಿತ್ತು ಅಂತ ನಮಗೆ ನಂತರ ದಿನಗಳಲ್ಲಿ ಗೊತ್ತಾಯ್ತು. ಯಾಕೆಂದರೆ ಬ್ಯಾಂಕಿನವರು ನಮಗಿಂತ ಬಹಳ ಹಿಂದೆ ಇದ್ದರು, ಸ್ವಸಹಾಯ ಸಂಘಗಳ ವ್ಯವಹಾರ ನಿರ್ವಹಣೆ ಬ್ಯಾಂಕಿನವರಿಗೆ ಗೊತ್ತೇ ಇರಲಿಲ್ಲ 2009, ಅದರ ದಾಖಲೆಗಳನ್ನು ಹೇಗೆ ಮಾಡಬೇಕನ್ನುವಂಥ ಐಡಿಯಾವೇ ಅವರಿಗಿರಲಿಲ್ಲ. ನಾವು ಅವ್ರನ್ನ ನಂಬಿಕೊಂಡು ನಾವು ಕಣಕ್ಕೆ ಇಳಿದೆವು. ನಮ್ಮ ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಸುಮಾರು 30,000 ಸಂಘಗಳಿಂದ ಸ್ಥಾಪಿಸಿದಾಗ ಅವರಿಗೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ದಾಖಲೆಗಳನ್ನ ಇಟ್ಕೊಳ್ಳೋದು ಗೊತ್ತಿರಲಿಲ್ಲ, ತಂತ್ರಜ್ಞಾನ ಬಿಡಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಭಾಳ ದೊಡ್ಡ ಗಂಡಾಂತರವನ್ನು ನಾವು ಎದುರಿಸಿದ್ವಿ, ಭಾಳ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ವಿ. ಯಾಕೆ ಇವತ್ತು ಇದನ್ನು ಹೇಳಬೇಕು ಅಂತಂದರೆ ನಾವು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು, ಎಷ್ಟೆಲ್ಲ ನಷ್ಟವನ್ನು ಅನುಭವಿಸಿದ್ರು ಕೂಡ ಪೂಜ್ಯರು ನಮ್ಮನಿಗೆ ಬೆಂಬಲ ಕೊಡೋದನ್ನು ಬಿಡಲಿಲ್ಲ. ನೀನು ಮಾಡು ಆಗಲಿ, ಅದು ನಷ್ಟ ಆಗಲಿ ಪರವಾಗಿಲ್ಲ, ನೀನು ಮಾಡು ಅನ್ನುವಂಥ ಆ ಒಂದು ಧೈರ್ಯ ಪೂಜ್ಯರು ನಮಗೆ ಕೊಟ್ಟರು. ಇಲ್ಲದಿದ್ದರೆ ಖಂಡಿತವಾಗಿ ಇವತ್ತಿನ ದಿನವನ್ನು ನಾವು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಾವೇ ಒತ್ತಾಯ ಮಾಡಿ BCBF ಪೂಜ್ಯರನ್ನು ಒಪ್ಪಿಸಿ ಮುಂದೆ ಹೋದದ್ದು. ಹೋದರೆ ಅಲ್ಲಿ ದೊಡ್ಡ ಎಡವಿದ್ದು ಬಿಟ್ಟರೆ ನಮಗೆ ಏನೂ ಲಾಭ ಕಾಣಲಿಲ್ಲ. ಒಂದು ಟೈಮ್ನಲ್ಲಿ ನಮಗೆ ಸಾಧಾರಣ 4 crore ಬ್ಯಾಂಕಿನವರು ನಮಗೆ ಪೆನಾಲ್ಟಿ ಹಾಕುವಷ್ಟರ ಮಟ್ಟಿಗೆ, ಅಂದರೆ ಅವರು ನಮಗೆ ಬರಬೇಕಾದ ಕಮಿಷನ್ನೇ ನಮಗೆ ಕೊಡದೆ ಭಾಳ ನಮಗೆ ಹಿಂಸೆ ಆಯಿತು. ಆದರೂ ಪೂಜ್ಯರು ನಮ್ಮ ಏನು ಪ್ರಯತ್ನಗಳಿಗೆ ಅವರು ಮತ್ತಷ್ಟು ಬೆಂಬಲವನ್ನು ಕೊಟ್ಟರು. 2010 ನಮ್ಮ FD ಅವರು ನಮ್ಮನ್ನು ಸೇರಿಕೊಂಡು ಇವತ್ತು ನಾನು ನೆನಪು ಮಾಡ್ಕೊಳ್ಬೇಕು, ಶಾಂತರಂಪೆಗಳು. ಅದಾದ ನಂತರ ಅಕೌಂಟ್ಸಿನ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಆಗಿಬರಲಿಕ್ಕೆ ಶುರುವಾಯಿತು. ಅಂದರೆ ಬರೇ ಸಾಫ್ಟ್ವೇರ್ ಅಂದರೆ ನಮ್ಮ ಸ್ವಸಹಾಯ ಸಂಘದ ಮಾತ್ರ ಅಲ್ಲ, ಅಕೌಂಟ್ ಸಾಫ್ಟ್ವೇರ್ ಬೇಕು ಅಂಥೇಳಿ ನಾವು ಅಕೌಂಟ್ಸ್ ಸಾಫ್ಟ್ವೇರಿನ ಬಗ್ಗೆ ಭಾಳ ವಿಶೇಷ ಪ್ರಯತ್ನಗಳನ್ನು ಮಾಡಿದ್ವಿ. ಮತ್ತು 2012 ಅದೊಂದು ದೊಡ್ಡ ಕಾಲಘಟ್ಟವನ್ನು ನಾನು ನೆನಪಿಸ್ಕೊಳ್ಬೇಕು. 2012 ನಾವು
ಬ್ಯಾಂಕಿನ ಏನು ದಾಖಲೆಗಳಿದೆ ಅಂದರೆ ನಮ್ಮ ಸ್ವಸಹಾಯ ಸಂಘದವ್ರು ಬ್ಯಾಂಕಿಗೆ ಏನು ಕಟ್ತಾರೆ ಏನು ಪಡ್ಕೊಳ್ತಾರೆ ಅದನ್ನು ನಮ್ಮ ಯೋಜನೆಯಲ್ಲಿ ಮೆಂಬರ್ ವೈಸ್ ಟ್ಯಾಲಿ ಮಾಡ್ಕೊಳ್ಳುವಂಥ ಒಂದು ಬಹಳ ದೊಡ್ಡ ರಿಕನ್ಸಿಲಿಯೇಷನ್ ಸಾಫ್ಟ್ವೇರ್ ಸುವಿಧಾ ಸಾಫ್ಟ್ವೇರನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅದರಿಂದಾಗಿ ಇವತ್ತು ನಾವು ಇಡೀ ದೇಶದಲ್ಲಿ ಅದ್ವಿತೀಯವಾದಂಥ ಒಂದು ಸ್ವಸಹಾಯ ಸಂಘ ಚಳುವಳಿಯನ್ನು ನಮಗೆ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ 2012ರಲ್ಲಿ ಧರ್ಮಸ್ಥಳ ಯೋಜನೆ ಕಂಡುಹಿಡಿದಂಥ ಸುವಿಧಾ ಸಾಫ್ಟ್ವೇರ್. ಇದರಿಂದಾಗಿ ಬ್ಯಾಂಕಿನಲ್ಲಿ 1 ರೂಪಾಯಲ್ಲಿ ಕ್ರೆಡಿಟ್ ಆದರೆ ಅದಿಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ರಿಕನ್ಸಿಲಿಯೇಷನ್ 100% ಬ್ಯಾಂಕಿನಲ್ಲಿ ನಿಮಗೆ ಗೊತ್ತಿದೆ, ಬರೀ ಸಂಘದ ಸಾಫ್ಟ್ವೇರ್ ಮಾತ್ರ, ಸಂಘದ ದಾಖಲೆಗಳು ಮಾತ್ರ ಬರ್ತದೆ. ಆದರೆ ನಮ್ಮಲ್ಲಿ ಮೆಂಬರ್ ದಾಖಲೆಗಳಿವೆ. ಮೆಂಬರ್ ಎಷ್ಟು ಕಟ್ತಾನೆ ಅದು ಸಂಘಕ್ಕೆ ಟ್ಯಾಲಿ ಆಗಬೇಕು, ಸಂಘದ್ದು ಬ್ಯಾಂಕಿಗೆ ಟ್ಯಾಲಿ ಆಗಬೇಕು, ಬ್ಯಾಂಕಿನ ಸಾಲ ಟ್ಯಾಲಿ ಆಗಬೇಕು, ಬ್ಯಾಂಕಿನ ಉಳಿತಾಯ ಟ್ಯಾಲಿ ಆಗಬೇಕು, ಬ್ಯಾಂಕಿನಲ್ಲಿರುವ ಲಾಭಾಂಶ ಟ್ಯಾಲಿ ಆಗಬೇಕು. ಒಂದು ಅದ್ಭುತವಾದಂಥ ಒಂದು ಸಾಧನೆ ನಮ್ಮ 2012ರ ಸುವಿಧಾ ಸಾಫ್ಟ್ವೇರ್ನಿಂದ ಆಯಿತು. ಇಷ್ಟೆಲ್ಲ ಆದರೂ ಕೂಡ ನಮ್ಮಲ್ಲಿದ್ದಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ನಮ್ಮಲ್ಲಿ ಎಲ್ಲ ಸಾಫ್ಟ್ವೇರ್ ಇದೆ, ಅಭಿವೃದ್ಧಿ ಆಗಿತ್ತು, ಆದರೆ ಅದನ್ನು ನೋಡುವವರು ಯಾರಿಲ್ಲ. ದಾಖಲೆಗಳನ್ನು ಅಂದರೆ MIS ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ, ವರದಿಗಳನ್ನು ನೋಡುವವರು ಯಾರಿಲ್ಲ. ಅಂದಿನ ಕಾಲದಲ್ಲಿ ನಿಮಗೆ ನೆನಪು ಮಾಡಿಕೊಂಡು ಹೇಳ್ತಾ ಇದ್ದೆ ನಾನು, 23,000 ವರದಿಗಳು ನಮ್ಮ ಸಾಫ್ಟ್ವೇರ್ನಲ್ಲಿ ಜನರೇಟ್ ಆಗ್ತಾ ಇತ್ತು, ನೋಡುವವರು ಯಾರಿಲ್ಲ ಅದನ್ನು. ಅದಕ್ಕಾಗಿ ನಾವು 2015ರಲ್ಲಿ ಕೈಗೊಂಡಂಥ ಕ್ರಮ, ಎಲ್ಲ ತಾಲೂಕು ಕಚೇರಿಗಳ ವರದಿಗಳನ್ನು ಜಿಲ್ಲಾ ಕಚೇರಿಗಳಿಗೆ ವರ್ಗಾಯಿಸಿ ಜಿಲ್ಲಾ ಕಚೇರಿಯನ್ನು ನಾವು ತಂತ್ರಜ್ಞಾನ ಕೇಂದ್ರವನ್ನಾಗಿ ಪರಿವರ್ತಿಸಿದ್ವಿ. ಇದೊಂದು ಬಹಳ ದೊಡ್ಡ ಕಾಲಘಟ್ಟ, ಅದಕ್ಕಾಗಿ ಬಹಳಷ್ಟು ಖರ್ಚಾಯಿತು, ಬಹಳಷ್ಟು ಸಿಬ್ಬಂದಿಯ ಆಯ್ಕೆ ಮಾಡಿಕೊಂಡ್ವಿ. ಅಂತೂ ಜಿಲ್ಲಾ ಕಚೇರಿಗೆ ಬಂದ ನಂತರ ನಮ್ಮ ತಂತ್ರಜ್ಞಾನದ ಒದಗಣಿಯೂ ಸುಲಭವಾಯಿತು, ಅದನ್ನು ವರದಿಗಳು ನೋಡೋದಕ್ಕೂ ಅನುಕೂಲ ಆಯಿತು. ಆ ನಂತರದಲ್ಲಿ ನಮ್ಮ ಆಡಿಟ್ ಬಹಳ ಸ್ಟ್ರಾಂಗ್ ಆಯಿತು. ಜಿಲ್ಲಾ ಕಚೇರಿಗೆ ಬಂದದ್ರಿಂದ ಪ್ರತಿಯೊಂದು ದಾಖಲಾತಿಯನ್ನು ಕೂಡ ಎಕ್ಸ್ಟರ್ನಲ್ ಆಡಿಟರ್ಗೆ ಅವರಿಗೆ ಸಮಾಧಾನವಾಗುವಂತೆ ಅರ್ಪಿಸಲು ನಮಗೆ ಸಾಧ್ಯ ಆಯಿತು. ಈ 2015 ಹೊತ್ತಿಗೆ ನಾವು ಹೆಚ್ಚು ಕಡಿಮೆ ಸುಸ್ಥಿರವಾದಂಥ ಒಂದು BC ಚಳುವಳಿಯನ್ನು ಇಡೀ ರಾಷ್ಟ್ರದಲ್ಲಿ ನಾವು ಆರಂಭಿಸಿದ್ದೆವು, ನಡೆಸ್ತಾ ಇದ್ದೆವು. ನಾನು ಇವತ್ತು ನೆನಪು ಮಾಡಿಕೊಳ್ಬೇಕು, ರಿಸರ್ವ್ ಬ್ಯಾಂಕಿನವರು ನಮ್ಮ ಈ ಚಳುವಳಿಯನ್ನು ನೋಡಿಕೊಂಡು 2009 ನಾವು ಅವರಿಗೆ ವರದಿ ರೆಪ್ರೆಸೆಂಟ್ ಮಾಡಿದ್ವಿ. ನೀವು ಬ್ಯಾಂಕಿನವರಿಗೆ ಫೀಸ್ ಹಾಕಿದರೆ ಅದು ನಡೆಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಮ್ಮ ಯಾರು ಅದರ ಲಾಭವನ್ನು ಪಡ್ಕೊಳ್ತಾರ ಫಲಾನುಭವಿಗಳು ಅವರು ಅದನ್ನು ಖರ್ಚು ಕೊಡುವಾಗ ಆಗಬೇಕು ಅಂತ 2010ರಲ್ಲಿ ರಿಸರ್ವ್ ಬ್ಯಾಂಕ್ನವರು ಸರ್ಕ್ಯುಲರ್ ಕೊಟ್ಟರು, ನಿಮ್ಮ ಎಲ್ಲ ಖರ್ಚುಗಳು ಕೂಡ ಫಲಾನುಭವಿಗಳು ಕೊಡಬೇಕು ಅನ್ನುವಂಥ ಸರ್ಕ್ಯುಲರ್. 2011ರಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಇವತ್ತು ನಾನು ಎಲ್ಲರ ಅಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕೇಂದ್ರ ಸರ್ಕಾರದಿಂದ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿಂದ ಬಿಡುಗಡೆ ಆದಂಥ ಒಂದು ಸುತ್ತೋಲೆ, ಆ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಹೇಳಿದರು NGOಗಳಿಗೆ 6-7% ಕಮಿಷನನ್ನು ಕೊಡಬೇಕು, ಈ ಒಂದು ವ್ಯವಹಾರವನ್ನು ನಡೆಸೋದಕ್ಕೆ 7% ಕಮಿಷನನ್ನು ನೀವು ಕೊಡಬೇಕು, ಮತ್ತು ಏನು ಬ್ಯಾಂಕಿನ ಹಣಕಾಸಿನ ವೆಚ್ಚ ಏನಿದೆ ಅದು ಮತ್ತು ಸಂಘವನ್ನು ನಡೆಸೋದಕ್ಕೆ ಬೇಕಾಗುವಂಥ ವೆಚ್ಚ ಈಗ 18%ವರೆಗೆ ನೀವು ಚಾರ್ಜ್ ಮಾಡಬೇಕು ಅನ್ನುವಂಥ ಮಾಡಬಹುದು ಅನ್ನೋಂಥ ಸುತ್ತೋಲೆಯನ್ನು ಯಾರು ಕೇಂದ್ರ ಸರ್ಕಾರದ DFSನವರು ಈ ಸುತ್ತೋಲೆಯನ್ನು ಕೊಟ್ಟರು. ಇದು ಬಹುಶಃ ಯೋಜನೆಯು ತೋರಿಸಿರುವ ಸುಸ್ಥಿರತೆಯ ದಾರಿಗೆ ನೀಡಿದಂಥ ಒಂದು ಮನ್ನಣೆ ಅಂಥೇಳಿ ನಾನು ಇವತ್ತು ತಿಳ್ಕೊಳ್ತೇನೆ. ಪೂಜ್ಯರು ಅಂದು ಕಂಡ ಕನಸು, ಜನರು ಬಡ ಜನರು ಸುಸ್ಥಿರರಾಗಬೇಕು ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಂಥ ಮನ್ನಣೆ ಅಂತ ನಾನು ತಿಳ್ಕೊಳ್ತೇನೆ. ಈ ಸಂದರ್ಭ ಇನ್ನೊಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಕೇಂದ್ರ ಸರ್ಕಾರ ಇನ್ನೊಂದು ಕೊಟ್ಟಂಥ ಬಹಳ ದೊಡ್ಡ ಮನ್ನಣೆ 2009 ನಮ್ಮ ರೂಟ್ಸೆಟ್ ಚಳುವಳಿಯನ್ನು ಇಡೀ ರಾಷ್ಟ್ರದಾದ್ಯಂತ ಹಬ್ಬಿಸಬೇಕು ಅನ್ನುವಂಥ ಅದು ನಮ್ಮ ಸಹಸಂಸ್ಥೆ ಸಹೋದರ ಸಂಸ್ಥೆಗೆ ಕೊಟ್ಟಂಥ ಬಹಳ ದೊಡ್ಡ ಮನ್ನಣೆ. ಅದು ಕೂಡ ಪೂಜ್ಯರು ಮಾಡಿದಂಥ ಕೆಲಸಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಂಥ ಮನ್ನಣೆ ಅಂತ ನಾನು ಭಾವಿಸ್ತೇನೆ. 2015 ನಂತರ ನಾವು ಅನೇಕ ಸವಾಲುಗಳನ್ನು ದಾಟಿದ್ವಿ. ಮೊದಲಿಗೆ ಡಿಮಾನಿಟೈಸೇಷನ್ ಬಂತು, ನಮ್ಮ ತಂತ್ರಜ್ಞಾನ ಸಹಾಯ ಮಾಡಿತು. ಡಿಮಾನಿಟೈಸೇಷನ್ ಬಂದಾಗ ಇವತ್ತು ನಿಮಗೆ ನೆನಪಿಸ್ಕೊಳ್ಬೇಕು, ಸುಮಾರು 190 ಕೋಟಿ ರೂಪಾಯಿನ ಹಣ ಡಿಮಾನಿಟೈಸ್ಡ್ ನೋಟ್ಸ್ ನಾವು ಸಂಗ್ರಹ ಮಾಡಿ ಬ್ಯಾಂಕಿಗೆ ಕಟ್ಟಿದ್ದೆವು. ಅದು ಇನ್ಕಮ್ ಟ್ಯಾಕ್ಸಿಂದ ಎನ್ಕ್ವೈರಿ ಆಯಿತು, ED ಅವರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಎನ್ಕ್ವೈರಿ ಆಯಿತು. ನೀವು ಹೇಗೆ 190 ಕೋಟಿ ನಿಮಗೆ ಎಲ್ಲಿಂದ ಬಂತು, ಎಲ್ಲೋ ಅದರಿಂದ ನೀವು ಕಪ್ಪು ಹಣವನ್ನು ತಂದಿದ್ದೀರಿ ಅನ್ನೋಷ್ಟರ ಮಟ್ಟಿಗೆ. ಆದರೆ ಪ್ರತಿ ಒಂದು ನೋಟಿನ ದಾಖಲಾತಿ ನಮ್ಮ ಕಂಪ್ಯೂಟರ್ನಲ್ಲಿ ಇದ್ದದ್ರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದ್ರು ಧರ್ಮಸ್ಥಳದ ಹತ್ರ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಇದು ನಾನು ಇವತ್ತು ನೆನಪಿಸ್ಕೊಂಡು ಹೇಳಬೇಕು, ನಮ್ಮ ತಂತ್ರಜ್ಞಾನ ನಮ್ಮ ಸಾಫ್ಟ್ವೇರ್ ನಮ್ಮ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂತಂದರೆ ಡಿಮಾನಿಟೈಸೇಷನ್ಲಿ ಧೈರ್ಯ ಮಾಡಿ 2ನೇ ದಿವಸ ಡಿಮಾನಿಟೈಸೇಷನ್ ಹೇಳಿದ ಮಾರನೇ ದಿವಸದಿಂದ ನಾವು ಹಣ ಸಂಗ್ರಹಣೆಯನ್ನು ಪ್ರಾರಂಭ ಮಾಡಿದ್ದೇವೆ, ಅನುಮತಿಯನ್ನು ಪಡ್ಕೊಂಡಿದ್ದೇವೆ, ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರಿಗೆ ತೋರಿಸಿದ್ದೇವೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ ತೋರಿಸಿದ್ದೇವೆ. ನಾನು ಮತ್ತೊಮ್ಮೆ ಪೈಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು, ಆ ಪುಣ್ಯಾತ್ಮ ಎಷ್ಟು ಸತಿ ಹೋಗಿ ಎಷ್ಟು ಬಯಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಬೆಂಗಳೂರಿನಲ್ಲಿ ಕೂತ್ಕೊಂಡು ಅವರು ಅದ್ರ ಬಗ್ಗೆ ಹೋರಾಟ ಮಾಡಿ ಅದು ಇಲ್ಲ ನಮ್ಮ ಸಿಸ್ಟಮ್ ಪರ್ಫೆಕ್ಟ್ ಇದೆ, ಇದರೊಳಗೆ 1 ಪೈಸ ಕೂಡ ಅದರೊಳಗೆ ಗೊಂದಲ ಆಗಲಿಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ಇವತ್ತು ನಾನು ಪತ್ರಕರ್ತರಲ್ಲಿದ್ದಾರೆ, ಇಲ್ಲೊಂದು ನಾನು ನಿಮ್ಗೆ ಹೇಳಬೇಕು.
2017ನೇ ಟೈಮಲ್ಲಿ ಡಿಮಾನಿಟೈಸೇಷನ್ ಆಗುವಾಗ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಾಗೊಂದು ಡಿಕ್ಲರೇಷನ್ ಸ್ಕೀಮ್ ಬಂದಿತ್ತು, ಏನಾದರೂ ನಿಮ್ಮಲ್ಲಿ ಅನ್ಅಕೌಂಟೆಡ್ ಹಣ ಇದ್ದರೆ ಅದನ್ನು ಡಿಕ್ಲೇರ್ ಮಾಡಿ ಅಂತ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಮಗೆ ಒತ್ತಾಯ ಮಾಡಿದರು, ಏನು ನಿಮ್ದೆಲ್ಲ ಚೆನ್ನಾಗಿದೆ, ಇರಲಿ 1 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿಬಿಡಿ, ಏನು ಅದು ಏನಾಗುತ್ತೆ ಅದು, ಯಾಕೆಂದರೆ ಮತ್ತೆ ನಿಮಗೆ ಕಿರಿಕಿರಿ ಆಗೋದಿಲ್ಲ. ಪೂಜ್ಯರು ಅದನ್ನು ಒಪ್ಪಲಿಲ್ಲ, ನಾವು 1 ರೂಪಾಯಿ ಕೂಡ ಡಿಕ್ಲೇರ್ ಮಾಡೋ ಪ್ರಶ್ನೆಯೇ ಇಲ್ಲ, ಯಾಕೆಂದರೆ ನಮ್ಮ ಹಣದಲ್ಲಿ ಯಾವುದೇ ಕಪ್ಪು ಹಣ ತೆರಡುವಂಥ ವ್ಯಾಪಾರ ನಮ್ಮದಲ್ಲ. ಇದು ನಾನು ನಿಮಗೆ ಇವತ್ತು ಭಾಳ ನಿಮಗೆ ನಾನು ಹಂಚಿಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. 2017ನೇ ಇಸ್ಸಿನಲ್ಲಿ ಕಪ್ಪು ಹಣ ನಮ್ಮಲ್ಲಿ ಇಲ್ಲ ಅಂಥೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೇರವಾಗಿ ತಿಳಿಸಿದ ಸಂಸ್ಥೆ ನಮ್ಮದಾಗಿದೆ. ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದರು, ನಿಮಗೆ ಕಪ್ಪು ಹಣ ಇಲ್ಲ ಅಂತ ಹೇಳ್ತೀರಿ, ಆದರೆ 30, 40, 20 ಕೋಟಿ ಲಾಭ ಮಾಡ್ತಾ ಇದ್ದೀರಿ, ಆದ್ದರಿಂದ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ. ಪೂಜ್ಯರು ಹೇಳಿದರು, ನಾನು ಟ್ಯಾಕ್ಸ್ ಕಟ್ತೇನೆ, ಆದರೆ ನನ್ನ ಹತ್ರ ಕಪ್ಪು ಹಣ ಇದೆ ಅಂತ ನಾನು ಡಿಕ್ಲೇರ್ ಮಾಡೋದಿಲ್ಲ ಅಂತೇಳಿ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು. ಅಂದರೆ ಅವತ್ತಿಂದ ನಮ್ಮ ಸಂಸ್ಥೆಯನ್ನು ಎರಡು ಮಾಡಿಕೊಂಡು SKDRDP ಮದರ್ ಟ್ರಸ್ಟ್, SKDRDP BC ಟ್ರಸ್ಟ್. SKDRDP BC ಟ್ರಸ್ಟ್ನಲ್ಲಿ ವ್ಯವಹಾರದ ಕಾರ್ಯಕ್ರಮಗಳಾಗ್ತದೆ, ಮದರ್ ಟ್ರಸ್ಟ್ನಲ್ಲಿ ಅನುದಾನದ ಕಾರ್ಯಕ್ರಮಗಳಾಗ್ತದೆ ಅನ್ನುವಂಥ ರೀತಿಯಲ್ಲಿ 2017ರಲ್ಲಿ ನಾವು ಹೊಸ ಟ್ರಸ್ಟನ್ನು ಮಾಡಿದ್ವಿ. ಇಲ್ಲಿ ಒಂದು ಮತ್ತೆ ತಂತ್ರಜ್ಞಾನದ ಕಾಲಘಟ್ಟವನ್ನು ನಾನು ನೆನಪಿಸ್ಕೊಳ್ಬೇಕೆಂದರೆ, ಎಷ್ಟು ದೊಡ್ಡ ಆಸ್ತಿ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದು, ಆ ಆಸ್ತಿಯೆಲ್ಲ ಪಾಲು ಮಾಡಿ BC ಟ್ರಸ್ಟಿಗೆ ವರ್ಗಾಯಿಸಬೇಕು, ಮದರ್ ಟ್ರಸ್ಟಿಗೆ ವರ್ಗಾಯಿಸಬೇಕು. ನಾವು ಬಹುಶಃ ಬೇರೆ ಯಾವುದೇ ಸಂಸ್ಥೆ ಆದರೆ ಇದಕ್ಕೆ 3 ವರ್ಷ ತಗೊಳ್ತಾರೆ, ಆದರೆ ಇವತ್ತು ನಮ್ಮ ತಂತ್ರಜ್ಞಾನ ಬಲವಾಗಿದ್ದರಿಂದ ನಾವು ಕೇವಲ 7 ತಿಂಗಳ ಒಳಗೆ ನಾವು ಈ ಇಡೀ ವರ್ಗಾವಣೆಯನ್ನು ಸಿಬ್ಬಂದಿಯಿಂದ ಹಿಡಿದು ಒಂದು ಕೊನೆ ಕಂಪ್ಯೂಟರ್ ವರೆಗೆ ನಾವು ಎಲ್ಲವನ್ನು ವರ್ಗಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಇವತ್ತು 7 ವರ್ಷಗಳು ಕಳೆದಿವೆ. ಇದ್ರ ಬಗ್ಗೆ ಯಾರಿಂದಲೇ ಒಂದು ಪ್ರಶ್ನೆಯೇ ನಮ್ಮಲ್ಲಿ ಉದ್ಭವ ಆಗಿಲ್ಲ. 7 ವರ್ಷದ ಎಲ್ಲ ಆಡಿಟ್ಟಿನ ನಂತರದಲ್ಲಿ ನಮ್ಮಲ್ಲಿ ಹೇಳಿದ್ದೇನೆಂದರೆ, ನಿಮ್ಮ ವರ್ಗಾವಣೆ ಅದ್ಭುತವಾಗಿದೆ, ಯಾವುದೇ ಒಂದು ಗೊಂದಲ ಇಲ್ಲದ ರೀತಿಯಲ್ಲಿ ನೀವು ವರ್ಗಾವಣೆ ಮಾಡಿದ್ದೀರಿ ಅಂತ ಹೇಳಿದರು. ಅದರಿಂದಾಗಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂಥ ಎರಡು ಅಣ್ಣ ತಮ್ಮ ಸಂಸ್ಥೆಗಳು ಕೆಲಸ ಮಾಡಿಕೊಂಡು ಜನರಿಗೆ ಸೇವೆಯನ್ನು ಮುಟ್ಟಿಸಲಿಕ್ಕೆ ಇದೆಲ್ಲವಕ್ಕೂ ತಂತ್ರಜ್ಞಾನ ಬಹಳ ದೊಡ್ಡ ದೇಣಿಗೆಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈ ಹಂತದಲ್ಲಿ ನಾವು ಮೆಂಬರ್ ವೈಸ್ ಟ್ರ್ಯಾಕಿಂಗು ಮತ್ತು ಎಂಪ್ಲಾಯಿ ಟ್ರ್ಯಾಕಿಂಗ್ ಎಂಪ್ಲಾಯಿದ್ ಮಾಡಿದ್ವಿ, ಆಮೇಲೆ ಈ ನಮ್ಮ HR ಸಾಫ್ಟ್ವೇರ್ ಮಾಡಿದ್ವಿ, ಮತ್ತು ನಮ್ಮ ಲೈಫ್ ಇನ್ಶೂರೆನ್ಸ್ ಸಾಫ್ಟ್ವೇರ್ ಮಾಡಿದ್ವಿ, ಅನೇಕ ಸಾಫ್ಟ್ವೇರ್ಗಳನ್ನು ಮಾಡಿದ್ದೀವಿ. ನಾನು ಇವತ್ತು ಈ ಹೊತ್ತಿನಲ್ಲಿ ನೆನಪಿಸ್ಕೊಳ್ಬೇಕು, ಇಬ್ಬರು ಕಾರ್ಯಕರ್ತರು ನಮ್ಮ ತಂತ್ರಜ್ಞಾನಕ್ಕೆ ಅತಿ ಹೆಚ್ಚು ನಮ್ಮೊಟ್ಟಿಗೆ ನಿಂತು ಸಹಕಾರ ಕೊಟ್ಟವರು, ಓಂ ಪ್ರಕಾಶ್ ಮತ್ತು ಜಸಿಂತ, ಅವರಿಗೊಂದು ಚಪ್ಪಾಳೆ ನೀವು ಖಂಡಿತವಾಗಿ ಕೊಡಬೇಕು. ಓಂ ಪ್ರಕಾಶ್, ಜಸಿಂತ ಮತ್ತು ದುರ್ಗಾ ಜ್ಯೋತಿ, ಅಫ್ಕೋರ್ಸ್ ಎಲ್ಲರೂ ಇದ್ದಾರೆ, ನಾನು ಪ್ರತ್ಯೇಕ ಹೆಸರು ಹೇಳುವಂಥದ್ದಲ್ಲ, ಆದರೆ ತಂತ್ರಜ್ಞಾನವನ್ನು ಬಲಪಡಿಸುವಲ್ಲಿ ಅವರ ತತ್ಪರ ಕೆಲಸ, ಅವರ ಶ್ರಮ ಅಡಗಿದೆ. ಇದಕ್ಕೊಂದು ಉದಾಹರಣೆ ಕೊಟ್ಟು ನಾನು ಇದನ್ನು ಮುಗಿಸ್ಬೋದು. 2020ರಲ್ಲಿ ಕೊರೋನಾ ಬಂದಂಥ ಅವಧಿಯಲ್ಲಿ ಎಲ್ಲರೂ ಮನೆ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ರು, ಆದರೆ ನಮಗೆ ಜವಾಬ್ದಾರಿ ಇತ್ತು. ಪೂಜ್ಯರು ಕೊಟ್ಟಂಥ ಜವಾಬ್ದಾರಿ ಏನು, ಸಂಬಳ ಕೊಡಬೇಕು, ಮತ್ತು ಅದಕ್ಕಿಂತ ಮುಖ್ಯವಾಗಿ ಸುಮಾರು 15,000 ಜನ ಬಡ ಜನರು ಮಾಸಾಸನ ಪಡಿತಾ ಇರುವವರು ಅಲ್ಲಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಕಾಯ್ತಾ ಇದ್ದಾರೆ, ಅವರಿಗೆ ಹಣ ಮುಟ್ಟಿಸ್ಬೇಕು ನಾವು. ಸುಮಾರು 1 ಕೋಟಿ ರೂಪಾಯಿನಷ್ಟು ಹಣ, 1 ಕೋಟಿಗಿಂತ ಜಾಸ್ತಿ ಹಣ ಆ ಬಡ ಜನರ ಮನೆಗೆ ಮುಟ್ಟಬೇಕು, ಇಲ್ಲದ್ರೆ ಅವರಿಗೆ ಊಟ ಮಾಡಲಿಕ್ಕೆ ದುಡ್ಡಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಓಂ ಪ್ರಕಾಶ್ ಅವರು, ಜಸಿಂತ ಅವರು, ಸಂತೋಷ್ ಅವರು, ದುರ್ಗಾ ಜ್ಯೋತಿ ಅವರು ಎಲ್ಲ ನಿಯಮಗಳನ್ನು ಮೀರಿ ಕಚೇರಿಗೆ ಬಂದು ಅದಕ್ಕೆ ಬೇಕಾದಂಥ ಸಾಫ್ಟ್ವೇರ್ನ ಡೆವಲಪ್ ಮಾಡಿ ನಮ್ಮ ಕಾರ್ಯಕರ್ತರ ಅಕೌಂಟಿಗೆ, ಅವರ ವೈಯಕ್ತಿಕ ಅಕೌಂಟಿಗೆ ಹಣವನ್ನು ಹಾಕಿ ಅವರ ಮುಖಾಂತರ ನಮ್ಮ ಫಲಾನುಭವಿಗಳಿಗೆ ಹಣವನ್ನು ಮುಟ್ಟಿಸುವಂಥ, ಅಂದರೆ ಡಿಕ್ಲೇರ್ ಅಂದರೆ ಏಪ್ರಿಲ್ 3ನೇ ತಾರೀಕು ನಾವು ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ಅವರಿಗೆ ಮುಟ್ಟಿಸಿದ್ದೇವೆ. ಇದೊಂದು ದೊಡ್ಡ ದಾಖಲೆ, ಬೇರೆ ಯಾವ ಸಂಸ್ಥೆಯವರು ಇದನ್ನು ಮಾಡಲಿಲ್ಲ. ಆದರೆ ತಂತ್ರಜ್ಞಾನ ಇದ್ದದರಿಂದ ನಾವು ಮೂರು ದಿವಸದೊಳಗೆ ನಾವು ಅವರಿಗೆ ಹಣವನ್ನು ಮುಟ್ಟಿಸಿದ್ವಿ, ಮತ್ತು ಕಾರ್ಯಕರ್ತರಿಗೂ ವೇತನವನ್ನು ಬಿಡುಗಡೆ ಮಾಡಿದ್ವಿ. ಬಹುಶಃ ನಾನು ಇವತ್ತು ಪೂಜ್ಯರಲ್ಲಿ ಹೇಳುವಂಥದ್ದು, ಪೂಜ್ಯರೇ, ತಮ್ಮ ಒಂದು ಆಡಳಿತದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 2001ರಿಂದ 2024ರವರೆಗೆ ನಮ್ಮ ಕಾರ್ಯಕರ್ತರಿಗೆ ಸಂಬಳ ಸಿಗೋದಕ್ಕೆ 3 ದಿನ ತಡ ಆದದ್ದು April 2020 ಮಾತ್ರ. ಅದು ಬಿಟ್ಟರೆ ಪೂಜ್ಯರು ಯಾವಾಗ ನಮಗೆ 30ನೇ ತಾರೀಕು ಸಂಬಳ ಕೊಟ್ಟಿದ್ದಾರೆ, 30ನೇ ತಾರೀಕೆ ಸಂಬಳ, 31ನೇ ತಾರೀಕವರೆಗೆ ಕಾಯುವಂಥದ್ದೇ ಇಲ್ಲ, 30ನೇ ತಾರೀಕು ಎಲ್ಲರ ಅಕೌಂಟಿಗೆ ಸಂಬಳ ಬೀಳ್ತದೆ. ಇದು ಟೆಕ್ನಾಲಜಿಯನ್ನು ಪೂಜ್ಯರು ನಮಗೆ ಡೆವಲಪ್ ಮಾಡಲಿಕ್ಕೆ ಕೊಟ್ಟಂಥ ಒಂದು ಆದೇಶ, ಆದರ್ಶ, ಇದನ್ನು ಅಳವಡಿಸಿಕೊಂಡು ನಾವು ಬೆಳೆಸಿದ್ದೇವೆ. 2020ರ ನಂತರ ಮತ್ತಷ್ಟು ವೇಗವಾಗಿ ನಮ್ಮ ಅನಿಲ್ ಅವರು ಬಂದರು. ಅನಿಲ್ ಅವರು ಇವತ್ತು ನೆನಪಿಸ್ಕೊಳ್ಬೇಕು, ಅವರು ವಿಜಯ ಬ್ಯಾಂಕಿನಲ್ಲಿ ಇರುವಾಗಲೇ ಅವರು ಮಾಡಿದ್ದು MBA ಅಂತ ಹೇಳ್ತಾ ಇದ್ರು. ಈಗ ನಾನು ಮಾಡಿದ್ದು MBA ಡಿಗ್ರಿ, ಆದರೆ ನನ್ನನ್ನು ಬಳಕೆ ಮಾಡಿದ್ದು ತಂತ್ರಜ್ಞಾನಕ್ಕೆ, ಯಾಕೆಂದರೆ ಅವರಿಗೆ ಎಲ್ಲ ವಿಷಯದಲ್ಲೂ ಜ್ಞಾನ ಉಂಟು.
ಯಾವ ವಿಷಯದಲ್ಲಿ ಹೇಳಿದರೂ ಅವರಲ್ಲಿ ಅವರದೊಂದು ಅಭಿಪ್ರಾಯ ಇರ್ತದೆ. ಹಾಗೆ ಅವರು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಭಾಳ ಮುನ್ನಡೆಯಲ್ಲಿ ಕೆಲಸ ಮಾಡಿದವರು. ಆ ಬ್ಯಾಂಕಿನಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದರು, ಬಹುಶಃ ದೇಶವನ್ನೆಲ್ಲ ಸಂಚಾರ ಮಾಡಿದ್ದಾರೆ. ಆ ಕಾಲದಲ್ಲಿ ವಿಜಯ ಬ್ಯಾಂಕಿನವರು ತಮ್ಮ ಅಕೌಂಟನ್ನು ಯಾಂತ್ರೀಕರಣ ಮಾಡ್ತಾಯಿದ್ರು, ಮೆಕನೈಸ್ ಮಾಡ್ತಾಯಿದ್ರು, ತಂತ್ರಜ್ಞಾನ ಅಳವಡಿಕೆ ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಬ್ಯಾಂಕಿನಲ್ಲಿ ಕೆಲಸ ಮಾಡಿದ್ರಿಂದ ಅವರು ನಮಗೆ ಬಂದು ಸೇರಿಕೊಂಡದ್ದು, ಅದು ನಮಗೆ ಸ್ವಾಮಿ ಕೊಟ್ಟಂಥ ಒಂದು ಬಹಳ ದೊಡ್ಡ ಕೊಡುಗೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಪೂಜ್ಯರು ಅವ್ರನ್ನ ನಮ್ಮ ಯೋಜನೆಗೆ ಕೊಡ ಮಾಡಿದರು, ಪೂಜ್ಯರು ಅವ್ರನ್ನ ಬೇರೆ ಕಡೆ ಕೊಡ್ಬೋದಿತ್ತು, ಆದರೆ ನಮಗೆ ಕೊಟ್ಟದ್ದು ನಮ್ಮ ಭಾಗ್ಯ ಅಂತ ತಿಳ್ಕೊಳ್ತೇವೆ. ಯಾಕೆಂದರೆ ಅವರು ಸೇರಿದ ನಂತರ ಹಲವಾರು ಹೊಸ ವಿಚಾರಗಳ ಬಗ್ಗೆ ನಾವು ಇನ್ನಷ್ಟು ವೇಗವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಮುಖ್ಯವಾಗಿ ಸಿಬ್ಬಂದಿಗಳ ಅವರ ಕೆಲಸವನ್ನು ಪರಿಶೀಲನೆ ಮಾಡುವಂಥ ಸಾಫ್ಟ್ವೇರ್ಗಳಿರ್ಬೋದು, ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ನೇರವಾಗಿ ಮನೆಯಲ್ಲಿ ಕೂತು ಸಾಲಕ್ಕೆ ಅರ್ಜಿ ಸಲ್ಲಿಸುವಂಥದ್ದಿರ್ಬೋದು, ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು ತಮ್ಮ ಮೊಬೈಲ್ನಿಂದನೇ ನೇರ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು. ನಂತರ ದಿನಗಳಲ್ಲಿ ನಾವು ಕಾಮನ್ ಸರ್ವಿಸ್ ಸೆಂಟರ್ ಮಾಡಿದ್ವಿ, ಸುಮಾರು 10,000 ಕಾಮನ್ ಸರ್ವಿಸ್ ಸೆಂಟರ್ ಮಾಡಿದ್ರಿಂದ ಮತ್ತಷ್ಟು ಪಾರದರ್ಶಕವಾಗಿ ಇವತ್ತು ಗುಲ್ಬರ್ಗದ ಒಂದು ಮೂಲೆಯಲ್ಲಿ ಯಾರು ಸಾಲ ತಗೊಂಡ್ರೂ ಕೂಡ ಅವ್ರದ್ದು ಕಂಪ್ಲೀಟ್ ಐಡೆಂಟಿಟಿ ನಮಗೆ ತತ್ಕ್ಷಣ ಗೊತ್ತಾಗ್ತದೆ, ಅಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ. ಯಾರಾದರೂ ಒಬ್ಬರು ಸಾಲ ತಗೊಂಡ್ರೆ ಇವತ್ತು ಬಹುಶಃ ದೇಶದಲ್ಲಿ ನಮ್ಮದೇ ನಾವೊಬ್ಬರೇ ಅಂತ ಹೇಳ್ತೇನೆ, ನಾನು ಇವತ್ತು ಧೈರ್ಯವಾಗಿ ಹೇಳ್ತೇನೆ, ಯಾರಾದರೂ ಒಬ್ಬರು ಸಾಲ ತಗೊಂಡ್ರೆ ಸಾಲ ತಗೊಂಡ ದಿವಸವೇ ಅವನಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೇವೆ. ಏನು ಸ್ಟೇಟ್ಮೆಂಟು? ನೀನು ಯಾವ ಬ್ಯಾಂಕಿಂದ ಸಾಲ ತಗೊಂಡಿದ್ದೆ, ಆ ಬ್ಯಾಂಕಿನವರು ಎಷ್ಟು ಬಡ್ಡಿ ವಿಧಿಸಿದ್ದಾರೆ, ನಿಮ್ಮ ಸಂಘದ ಹೆಸರೇನು, ನಿಮ್ಮ ಸಂಘದವರು ನಿನಗೆ ಎಷ್ಟು ಬಡ್ಡಿ ವಿಧಿಸ್ತಾ ಇದ್ದಾರೆ, ನೀನು ಒಟ್ಟು ಕಟ್ಟಬೇಕಾದ ಬಡ್ಡಿ ಎಷ್ಟು, ಅದನ್ನು ವಾರ ವಾರ ಪ್ರತಿ ವಾರವನ್ನು ಹಾಕಿಕೊಡ್ತೇವೆ. ಈ ವಾರ ಇಷ್ಟು ಕಂತು ಕಟ್ತೀಯ, ಅದರಲ್ಲಿ ಇಷ್ಟು ಬಡ್ಡಿ ಹೋಗ್ತದೆ, ಇಷ್ಟು ಹೆಸರಿಗೆ ಹೋಗ್ತೇವೆ. ಮುಂದಿನ ವಾರ ಅವನು ಏನು ಒಪ್ಪಿಕೊಂಡಿರ್ತಾನೋ ಆ ಅವಧಿಯ ಪೂರ್ಣ ವಿವರವನ್ನು ಅವನಿಗೆ ನಾವು ಮೊದಲೇ ಕೊಡ್ತೇವೆ. ಮಾತ್ರ ಅಲ್ಲ, ಅವನಿಗೆ ಮತ್ತೆ ನೀನು ಬರ್ಕೊ, ನಾನು ಕೊಟ್ಟಿದ್ದಿದ್ದು ನೀನು ಇದೇ ಪ್ರಕಾರ ಮಾಡಿ ಕಟ್ಟಿದರೆ ಈ ಪ್ರಕಾರದ್ದು ಕ್ಲೋಸ್ ಆಗ್ತದೆ ಅನ್ನುವಂಥ, ಇದಕ್ಕಿಂತ ಟ್ರಾನ್ಸ್ಪರೆನ್ಸಿ ಇನ್ನೇನು ಬೇಕು? 100% ನೀವು ಸಾಲ ತಗೊಂಡ್ರಿ ಅಂದರೆ ನೀವು ಬಡ್ಡಿ ಎಷ್ಟು ಕಟ್ತೀರಿ, ಅದಕ್ಕೆ ಎಷ್ಟು ಬಡ್ಡಿ ಆಗ್ತದೆ, ಒಟ್ಟು ಬಡ್ಡಿ ಎಷ್ಟು ಕಟ್ತೀರಿ, ಅದು ಎಷ್ಟು ವಾರದಲ್ಲಿ ಮುಗೀತದೆ, ವಾರ ವಾರ ಎಷ್ಟು ಕಟ್ಟಬೇಕು, ಪ್ರತಿ ವಾರ ಎಷ್ಟು ಬಡ್ಡಿಗೆ, ಪ್ರತಿ ಮಾಹಿತಿ ಇರುವಂಥ ನಮ್ಮ ಯೋಜನೆಯಲ್ಲಿರುವ 55 ಲಕ್ಷ ಜನರಿಗೆ ಪ್ರತಿ ವರ್ಷ, ಇವತ್ತು ನಾನು ಪತ್ರಕರ್ತರಲ್ಲಿ ಹೇಳೋದಕ್ಕೆ ಬಯಸ್ತೇನೆ, 35 ಲಕ್ಷ ಸಾಲಗಳನ್ನು ನಾವು ಪ್ರತಿ ವರ್ಷ ಕೊಡ್ತೇವೆ. 35 ಲಕ್ಷ ಸಾಲಗಳಿಗೂ ನಮ್ಮ ಮರುಪಾವತಿ ಚೀಟಿ ಹೋಗ್ತದೆ, ತಗೊಂಡ ದಿವಸವೇ ಅವನಿಗೆ ಗೊತ್ತಾಗ್ತದೆ ನಾನು ಎಷ್ಟು ಕಟ್ಟಬೇಕಾಗ್ತದೆ ಹೇಗೆ ಅಂತ. ಅವರು ನೋಡದೆ ಹರಿದು ಬಿಸಾಡಿದರೆ ಅದು ಬೇರೆ ವಿಷಯ, ಅವರು ಅದಕ್ಕೆ ಬೋಂಡ ಕಟ್ಟಿದ್ರೆ ಅದು ನನಗೆ ಗೊತ್ತಿಲ್ಲ. ಆದರೆ ಅವ್ರು ಪ್ರತಿಯೊಬ್ಬರು ಮನೇಲಿ ಇರಬೇಕು, ಅದನ್ನು ನೀವು ಪಡ್ಕೊಂಡಂಥ ಸಾಲ ನಿಮ್ಮ ಗಂಡನಿಗೆ ಗೊತ್ತಾಗಬೇಕು, ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು, ಅದಕ್ಕೆ ಎಷ್ಟು ಬಡ್ಡಿ ಬೀಳ್ತದೆ ಅಂತ ಗೊತ್ತಾಗಬೇಕು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕೇವಲ ಪೂಜ್ಯರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈವನ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಮಾಡಿಲ್ಲ, ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಫ್ಯೂಚರ್ ಡೇಟಿನ ರೀಪೇಮೆಂಟ್ ಶೆಡ್ಯೂಲನ್ನು ಕೊಡಲಿಲ್ಲ ಅವರು. ನಾವು ಇಟ್ಟಿದ್ದು ಲಾಸ್ಟ್ ವೀಕ್ ನಾವು ಕೊಟ್ಟಿದ್ದೇವೆ, ಇದು ಒಂದು ಬಹಳ ದೊಡ್ಡ ಸಾಧನೆ. ಹಾಗಾಗಿ ಎಲ್ಲ ಸಂಪೂರ್ಣ ಪಾರದರ್ಶಕತೆ ಅಂತ ಗಮನ ಕೊಟ್ಟಿದ್ದೇವೆ. 2023 ಅನಿಲ್ ಅವರು ಹೇಳಿದರು, ಸರ್ ನಮ್ಮ ಸಂಸ್ಥೆಗೆ ಖಂಡಿತವಾಗಿ 27,001 ಬೇಕು ಅಂಥೇಳಿ, ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಅನಿಲ್ ಅವರು ನಮಗೆ ಮಾಡಿದರು. ಮುಖ್ಯವಾಗಿ ನಮ್ಮ ಸೆಕ್ಯೂರಿಟಿ ಡೇಟಾ ಸೆಕ್ಯೂರಿಟಿ ಮಾಡುವ ಬಗ್ಗೆ, ಅದಕ್ಕೆ ಬೇಕಾಗುವಂಥ ಸಾಫ್ಟ್ವೇರ್ಗಳು ಸಿಸ್ಟಮ್ಗಳನ್ನು ಅಳವಡಿಸುವಂಥದ್ದು, ನಮ್ಮ ಪ್ರತಿಯೊಬ್ಬರು ಯೂಸ್ ಮಾಡುವ ಸಾಫ್ಟ್ವೇರ್ ಕಂಪ್ಯೂಟರ್ ಇರ್ಬೋದು, ಟ್ಯಾಬ್ ಇರ್ಬೋದು, ಅದರಲ್ಲಿ ಸೆಕ್ಯೂರಿಟಿಯನ್ನು ಮಾಡೋದು, ಅದೆಲ್ಲ ಕ್ರಮಗಳನ್ನು ಅನಿಲ್ ಅವರು ನಾವೆಲ್ಲ ಸೇರಿಕೊಂಡು ಮಾಡಿದೆವು. ನಂತರ ಅದೆಲ್ಲ ಆದ ನಂತರ 27,001 ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ. ಇದು ಪ್ರಕ್ರಿಯೆ ಬಹಳ ಕಷ್ಟದ ಪ್ರಕ್ರಿಯೆ, ಸುಮಾರು 9 ತಿಂಗಳುಗಳ ಕಾಲ, 9 ತಿಂಗಳು ಕಂಪ್ಲೀಟ್ ವರ್ಕ್ ಆದದ್ದು, ಅದಕ್ಕೆ ಮೊದಲೊಂದು 6 ತಿಂಗಳು ತಯಾರಿಯಲ್ಲಿತ್ತು. ಸುಮಾರು 1-1.5 ವರ್ಷಗಳ ಕಾಲ ಪ್ರಯತ್ನ ಪಟ್ಟು, ಅಂದರೆ ನಮ್ಮ ಒಟ್ಟು ವ್ಯವಸ್ಥೆಯನ್ನು, ಆ ವ್ಯವಸ್ಥೆಯಲ್ಲಿ ನೀವು ನೆನಪಿಟ್ಟುಕೊಳ್ಳಿ, ಸಿಬ್ಬಂದಿಯನ್ನು ನೋಡಿಕೊಳ್ಳೋದು ಕೂಡ ಸೇರ್ತದೆ. ಸಿಬ್ಬಂದಿಯನ್ನು ಯಾವ ರೀತಿ ನೋಡಿಕೊಳ್ತಾರೆ, ಇವರು ವಸ್ತುಗಳನ್ನು ಯಾವ ರೀತಿ ಖರೀದಿ ಮಾಡ್ತಾರೆ, ಇವರು ಅದಕ್ಕೆ ತಂತ್ರಜ್ಞಾನವನ್ನು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ, ಆ ಫೀಲ್ಡ್ನಲ್ಲಿ ಯಾವ ರೀತಿ ಸಂಪೂರ್ಣ ಎಂತ ಹೇಳ್ತಾರೆ, ಜನ್ಮ ಜಾಲಾಡೋದು ಅಂತ ಹೇಳಿದರೆ ಇದೆ, ಇವರು 27,001 ಆ ರೀತಿ ಜಾಲಾಡಿ ಪರಿಶೀಲನೆ ಮಾಡಿ ಅದರಲ್ಲಿ ಮತ್ತೆ ನೋಡಿ, ಇದರಲ್ಲಿ ನೀವು ಸ್ವಲ್ಪ ವೀಕ್ ಇದ್ದೀರಿ, ಇದನ್ನು ಸರಿ ಮಾಡ್ಕೊಳ್ಳಿ, ಮತ್ತೆ ಅವ್ರು ಕೊಡಲಿಲ್ಲ ಸರ್ಟಿಫಿಕೇಟ್, ಇದರಲ್ಲಿ ಸರಿ ಮಾಡಿ ಮತ್ತೆ ನಮಗೆ ತೋರಿಸಿ, ಇದರಲ್ಲಿ ಸರಿ ಮಾಡಿ ತೋರಿಸಿ, 2-3 ಅಂತಿಮವಾಗಿ 109 ವಿಷಯಗಳ ಪೈಕಿ 109 ವಿಷಯಗಳನ್ನು ಪಾಸ್ ಮಾಡಿಸಿ ನಮಗೆ 1 ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ನೀವು ಅರ್ಹರಿದ್ದೀರಿ. ನೀವು 2007 ಆನ್ ಟೆಕ್ನಾಲಜಿ, ಆನ್
ಕಂಪ್ಯೂಟರ್ ಅಪ್ಲಿಕೇಶನ್, ಆನ್ ಟ್ರಾನ್ಸ್ಪರೆನ್ಸಿ, ಆನ್ ಡೆಲಿವರಿ ಆಫ್ ಸರ್ವಿಸಸ್, ಆನ್ ಹ್ಯೂಮನ್ ರಿಸೋರ್ಸ್, ಇದು ಯು ಆರ್ ಮೋಸ್ಟ್ ಕ್ಯಾಪಬಲ್ ಇನ್ಸ್ಟಿಟ್ಯೂಷನ್ ಅಂಥೇಳಿ ಗುರುತಿಸಿ ಕೊಟ್ಟಿರುವಂಥ ಒಂದು ಪ್ರಮಾಣ ಪತ್ರ. ಇದನ್ನು ಪ್ರಶಸ್ತಿ ಅಂತ ಹೇಳ್ಬೋದು ನೀವು, ಪ್ರಮಾಣ ಪತ್ರ ಅಂತ ಹೇಳ್ಬೋದು, ಸರ್ಟಿಫಿಕೇಟ್ ಅಂತ ಹೇಳ್ಬೋದು, ಗೌರವ ಅಂತ ಹೇಳ್ಬೋದು. ಇದು ಶಾಶ್ವತವಾದ ಪ್ರಮಾಣ ಪತ್ರ ಅಲ್ಲ, ನೆನ್ಪಿಟ್ಕೊಳ್ಬೇಕು ನಾವೆಲ್ಲ. ಇದಕ್ಕೆ ಕೇವಲ 2 ವರ್ಷ ಮಾತ್ರ ಇದಕ್ಕೆ ಅವಧಿ. ಮತ್ತು ನಾವು ಪುನಃ ಇದೇ ಜಾಲಾಡಿಸಿಕೊಂಡು ಮತ್ತೊಂದು ಸತಿ ಅವ್ರ ಹತ್ರ ಅವ್ರ ತನಿಖೆಗೆ ಒಳಪಟ್ಟು, ಅಂದರೆ ಇಟ್ ಈಸ್ ಕ್ವಾಲಿಟಿ ಆಡಿಟ್, ಇದು ನಿರಂತರವಾಗಿ ಆಗುವಂಥ ಆಡಿಟ್ಟು. 2 ವರ್ಷಗಳ ಅದೇ ಬಹುಶಃ ನನ್ನಂದು 2025 ಅಕ್ಟೋಬರಿಗೆ ಈ ಮುಗೀತದೆ. ಮತ್ತೆ ನಾವು ನಮ್ಮನ್ನು ಈ ಆಡಿಟಿಗೆ ಒಗ್ಗಿಸಿಕೊಂಡು ಮತ್ತೆ ಈ ಪ್ರಮಾಣ ಪತ್ರವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅಂದರೆ ಇದರಲ್ಲಿ ವಿಶೇಷವಾಗಿ ಅಂತಂದರೆ ಈ ಒಂದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಆ ಪೂಜ್ಯರು ಕಂಡ ಕನಸಿನಂತೆ ತನ್ನನ್ನು ತಾನು ಬೆಳೆಸಿಕೊಂಡು ಇವತ್ತು ಎಲ್ಲ ಪರೀಕ್ಷೆಗಳಿಗೆ ತನ್ನನ್ನು ತಾನು ಒಗ್ಗಿಕೊಂಡು ಯಶಸ್ವಿಯಾಗಿ ಹೊರಬಂದಿರುವಂಥದ್ದು ಇವತ್ತು. ಆದ್ದರಿಂದ ಇವತ್ತು ಚರಿತ್ರಾರ್ಹವಾಗಿರ್ತಕ್ಕಂಥ ದಿನ. ಬಹುಶಃ ಯಾರೂ ಇವತ್ತು ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, 27,001 ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂಥ ಒಂದು ದಿನ ಅಂತ ಹೇಳ್ತಾ, ಈ ಒಂದು ಅವರು ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ NQA ಅಂಥೇಳಿ, ಅವರು ISO ಸಂಸ್ಥೆ ಒಂದು ಸಹ ಸದಸ್ಯರು. ISO ಸಂಸ್ಥೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಿನಿವಾದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಈ NQA ಸಂಸ್ಥೆ ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ ಸಂಸ್ಥೆ. ಅವರ ಸಂಸ್ಥೆ ಬಗ್ಗೆ ಅವರೇ ಮಾತಾಡ್ತಾರೆ. ಆ ಸಂಸ್ಥೆಯ ಪರವಾಗಿ ಇವತ್ತು ನಮ್ಮಲ್ಲಿ ಗಣ್ಯರು ಬಂದಿದ್ದಾರೆ. ಈ ಒಂದು ನಮಗೆ ಪ್ರಶಸ್ತಿಯನ್ನು ಕೊಡ್ತೇವೆ ಅಂಥೇಳಿ ಖುದ್ದಾಗಿ ಬಂದು ಎಲ್ಲರ ಸಮ್ಮುಖದಲ್ಲಿ ಕೊಡಬೇಕು ಅಂಥೇಳಿ ಅವರು ಅಪೇಕ್ಷೆ ಪಟ್ಟ ಮೇರೆಗೆ ಪೂಜ್ಯರು ಇದಕ್ಕೆ ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ NQA ಸಂಸ್ಥೆಯ ನಮ್ಮ ದೇಶದ ಮುಖ್ಯಸ್ಥರು ಬಂದು ನಮಗೆ ಈ ಪ್ರಶಸ್ತಿಯನ್ನು ಕೊಡ್ತಲಿಕ್ಕಿದ್ದಾರೆ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮತ್ತು ನಾವು ಮಾಡಿರುವಂಥ ಕೆಲಸಗಳ ಬಗ್ಗೆ ಅವರ ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೇಗದಿಂದ ಮತ್ತಷ್ಟು ಉತ್ಸಾಹ ಭರಿತರಾಗಿ ಕೆಲಸ ಮಾಡೋದಕ್ಕೆ ಆಶೀರ್ವಾದ ಮಾಡೋದಕ್ಕೆ ಪೂಜ್ಯರು ಆಗಮಿಸಿದ್ದಾರೆ. ಪೂಜ್ಯರನ್ನು ನಾನು ನಿಮಗೇನು ಯಾರಿಗೂ ಪರಿಚಯ ಮಾಡಿಕೊಳ್ಳುವಷ್ಟು ಸಾಹಸವನ್ನು ನಾನು ಮಾಡೋದಿಲ್ಲ. ಪೂಜ್ಯರು ಸಮಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಎಷ್ಟೊಂದು ಅವರ ಕೆಲಸಗಳ ನಡುವೆ ನಮ್ಮ ಯೋಜನೆ ಅಂದರೆ ಅವರಿಗೆ ಭಾಳ ಪ್ರೀತಿ. ಯಾಕೆ ಯಾವಾಗ ನೀವು ಬೀಡಿಗೆ ಬೇಕಾದ್ರೂ ಹೋಗಿ ಅಲ್ಲಿ ನಮ್ಮವ್ರು ಯಾರಾದರೂ ಒಬ್ಬರು ಏನೋ ಒಂದು ಕಿರಿಕಿರಿ ಮಾಡ್ತಾ ಇರ್ತಾರಲ್ಲಿ, ಅಂದರೆ ಏನಾದ್ರು ಒಂದು ಹೇಳೋದು, ಮತ್ತೊಂದು ಸಮಸ್ಯೆ ಹೇಳ್ಕೊಳ್ಳೋದು, ಇದು ಹಾಗಾಗಿದೆ ಹೀಗಾಗಿದೆ ಅಂತ ಹೇಳುವಂಥದ್ದು. ಪಾರದರ್ಶಕತೆಗೆ ಬಹಳ ದೊಡ್ಡ ಉದಾಹರಣೆ. ನಾನು ಅದನ್ನು ಕೂಡ ನಾನು ಪತ್ರಕರ್ತರಿಗೆ ಕೊಟ್ಟಿದ್ದೇನೆ. ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿಗೆ ಬಹಳ ದೊಡ್ಡ ಒಂದು ಶಕ್ತಿ ಅಂದರೆ ಪೂಜ್ಯರು. ಯಾಕೆಂದರೆ ಅವರು ಯಾರೊಬ್ಬರು ಹೋದರೂ ಕೂಡ ಸಂಘದ ವಿಚಾರ ಹೇಳಿದರೆ ಕಿವಿಕೊಟ್ಟು ಕೇಳ್ತಾರೆ, ಮತ್ತು ನಮಗೆ ಮೆಸೇಜ್ ಹಾಕ್ತಾರೆ, ಇಮಿಡಿಯೇಟ್ಲಿಗೆ ಫೋನ್ ಮಾಡಿ ಹೇಳ್ತಾರೆ, ಮಂಜುನಾಥ್ ಅದು ಹೀಗಾಗಿದೆ ಹೀಗಾಗಿದೆ, ಅಲ್ಲಿ ಆ ಸಮಸ್ಯೆ ಆಗಿದೆ, ನೀ ಎಂತ ಮಾಡ್ತಾ ಇದೆಯಾ, ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನುವಂಥ. ಹಾಗಾಗಿ ನಾವು ಯಾವಾಗಲೂ ಆನ್ ಅವರ್ ಟೋಸ್, ಎಚ್ಚರಿಕೆಯಿಂದ ಇರ್ತೀವಿ. ಯಾಕೆಂದರೆ ಎಲ್ಲರೂ ಪೂಜ್ಯರ ಹತ್ರ ಹೋಗ್ತಾರೆ ಅಂತ ನಮಗೆ ಗೊತ್ತುಂಟು, ಮತ್ತು ಪೂಜ್ಯರು ಎಲ್ಲರಿಗೂ ಟೈಮ್ ಕೊಡ್ತಾರೆ ಅಂತ ಗೊತ್ತುಂಟು. ಹೀ ಈಸ್ ದ ಬೆಸ್ಟ್ ಪಾಯಿಂಟ್ ಆಫ್ ಟ್ರಾನ್ಸ್ಪರೆನ್ಸಿ. ಇವತ್ತು ಒಬ್ಬ ಅಧ್ಯಕ್ಷರನ್ನ ನೀವು ಮೀಟ್ ಮಾಡಲಿಕ್ಕೆ ಸಾಧ್ಯ ಉಂಟೆ? ಅಥವಾ ಅಧ್ಯಕ್ಷರು ಬಿಡಿ, ಜನರಲ್ ಮ್ಯಾನೇಜರ್ ಸಿಕ್ಕೋದಿಲ್ಲ, ಯಾರು ಸಿಕ್ಕೋದಿಲ್ಲ, ಬೇರೆ ಬೇರೆ ಖಾಸಗಿ ಸಂಸ್ಥೆ. ಆದರೆ ಪೂಜ್ಯರು ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಫಲಾನುಭವಿಗಳಿಗೆ ಮಾತ್ರ ಅಲ್ಲ, ಸಹ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮುಕ್ತವಾಗಿ ಸಿಗೋದ್ರಿಂದ ನಾವೆಲ್ಲರೂ ಎಚ್ಚರಿಕೆಯಿಂದ ಕೆಲಸ ಮಾಡ್ತೇವೆ. ಯಾಕೆಂದರೆ ಅದು ಪೂಜ್ಯರ ಗಮನಕ್ಕೆ ಹೋಗ್ತದೆ. ಎಷ್ಟೋ ವಿಷಯಗಳು ನನಗೆ ಗೊತ್ತಿರೋದಿಲ್ಲ, ಅದು ಪೂಜ್ಯರಿಗೆ ಗೊತ್ತಿರ್ತದೆ. ಅವರು ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ, ಸಮಯ ಬಂದಾಗ ಹೇಳ್ತಾರೆ, ನೋಡು ನೀನು ನನಗೆ ಹೀಗೆ ಗೊತ್ತಿದೆ ಅಂತ. ಅಂದರೆ ಅವ್ರಿಗೆ ಅಷ್ಟು ನಾಲೆಜ್ ಇದೆ, ಅಷ್ಟು ಅವರೇ ಒಂದು ದೊಡ್ಡ ಕಂಪ್ಯೂಟರ್, ಪೂಜ್ಯರೇ ಒಂದು ದೊಡ್ಡ ಕಂಪ್ಯೂಟರ್, ಅಷ್ಟು ಅವರು ಶೇಖರಣೆ ಮಾಡಿಕೊಂಡು. ನನಗೆ ಮೊನ್ನೆ ಯಾವುದೊಂದು ಹೇಳ್ತಾ ಇದ್ರು, 2014 ಆದಂಥ ಒಂದು ಘಟನೆಯನ್ನು ಉಲ್ಲೇಖ ಮಾಡಿ, ನೋಡಿ ಹೀಗೆ ನೀನು ತಪ್ಪು ಮಾಡಿದ್ದೆ ಅವಾಗ ಅಂತ. ನನಗೆ ಅವರು ಅದು ಆವಾಗಿಂದು 10 ವರ್ಷದ ಹಿಂದಿಂದ ನಾನು ಖಂಡಿತ ನೆನ್ಪಿಟ್ಕೊಂಡಿರೋದಿಲ್ಲ ಅಂತ ಹೇಳ್ಕೊಂಡಿದ್ದೆ. ಅವರು ಅದನ್ನು ಹೇಳಿದ್ರು, ನೀನು ಹೀಗೆ ಮಾಡಿದ್ದೆ ಅಂತೇಳಿ. ಅವರು ದೊಡ್ಡ ಕಂಪ್ಯೂಟರ್ ನಮಗೆ. ಹಾಗಾಗಿ ನಮ್ಮ ಸಂಸ್ಥೆ ಅದೃಷ್ಟವಂತ ಸಂಸ್ಥೆ. ಪೂಜ್ಯರು ಇವತ್ತು ಇಲ್ಲಿಗೆ ಬಂದಿದ್ದಾರೆ, ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಅವರ ಶಕ್ತಿಯ ಒಂದು ಬಿಂದು ನಮ್ಮ ಹೃದಯದಲ್ಲಿ ಸೇರಿದರೆ ನಾವು ಮತ್ತಷ್ಟು ಬೆಳಿತೇವೆ ಅನ್ನುವಂಥ ವಿಶ್ವಾಸ ನಮ್ಮದು. ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಪೂಜ್ಯರನ್ನು ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಹೇಮಾವತಿ ಅಮ್ಮನವರು ಕೂಡ, ಅವರು ಕೂಲಂಕಷವಾಗಿ ಚರ್ಚೆ ಮಾಡ್ತಾರೆ, ಯಾವುದೇ ಒಂದು ಮ್ಯಾಕ್ರೋ ಲೆವೆಲಲ್ಲಿ ಅವರು ಚರ್ಚೆ ಮಾಡೋದಿಲ್ಲ, ಅಮ್ಮನವರೆಲ್ಲ ಮೈಕ್ರೋ ಲೆವೆಲಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಈ ISO 27001 ಅಂದರೆ ಅದರ ಈ ಬಳಕೆ ಹೇಗಾಗುತ್ತೆ ಅಂತ ಒಂದು 5 ನಿಮಿಷ ಅವರು ನಿಮಗೆ ಹೇಳಿದರು. ಈ 27,000 ಸುಮ್ಮನೆ ಸರ್ಟಿಫಿಕೇಟಲ್ಲಿ ಕಟ್ಟಾಕಿ ಬೋರ್ಡ್ ಮೇಲೆ ಇಡೋದಲ್ಲ, ಅದನ್ನು ಹೇಗೆಲ್ಲ ಉಪಯೋಗ ಮಾಡಿಕೊಳ್ಬೇಕು ಅಂತ 5 ನಿಮಿಷ ಅವರು ನಮಗೆ ಮಾರ್ಗದರ್ಶನ ಕೊಡು. ಅಂದರೆ ಮೈಕ್ರೋ ಲೆವೆಲ್ನಲ್ಲಿ ಈ ಯೋಜನೆಯ ಕಾರ್ಯಕ್ರಮಗಳನ್ನು ಅವಲೋಕನ ಮಾಡಿ ಅದರ ತಪ್ಪು ಒಪ್ಪುಗಳನ್ನು ಒಳ್ಳೆಯದನ್ನು ಗುರುತಿಸಿ ಹೇಳುವಂಥ ಹೃದಯವಂತಿಕೆ ಇರುವಂಥ ಅಮ್ಮನವರು ನಮಗೆ ಪ್ರತಿನಿತ್ಯ ಪ್ರತಿ ದಿನ ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವವರು. ಇವತ್ತು ಅಮ್ಮನವರು ಆಗಮಿಸಿದ್ದಾರೆ, ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ತಾ ಇದ್ದೇನೆ.
ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದು ನಮಗೆ ISO 27001 ಪ್ರಶಸ್ತಿ ಪ್ರದಾನ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಿಕ್ಕಿರುವಂಥ ಸಿ ಕೆ ಅಮರ್ದೀಪ್ ಅವರು. ನಾನು ಇವಾಗ ಇಲ್ಲಿ ಬರುವಾಗ ಯೋಚನೆ ಮಾಡ್ತೇವೆ, ಒಂದು ಇಂಗ್ಲೀಷಲ್ಲಿ ಮಾತಾಡಬೇಕು, ಒಂದು ಕನ್ನಡದಲ್ಲಿ ಮಾತಾಡಬೇಕು, ಹೇಗಾಗುತ್ತೆ ಏನು ಅಂತೇಳಿ. ನಮ್ಮ ಅದೃಷ್ಟ, ಅದೊಂದು ಸ್ವಾಮಿ ಅದೃಷ್ಟ. ಯಾಕೆಂದರೆ ಅವರಿಗೂ ಚೆನ್ನಾಗಿ ಕನ್ನಡ ಬರ್ತದೆ, ಅಮರ್ದೀಪ್ ಅವರಿಗೆ ಕನ್ನಡ ಬರ್ತದೆ. ಅವರು ಸಾಧಾರಣ ಕಳೆದ 30 ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಕ್ವಾಲಿಟಿ ಸರ್ಟಿಫಿಕೇಷನ್ ಫೀಲ್ಡಿನಲ್ಲಿ ಕಳೆದ 2 ದಶಕಗಳಿಂದ ಕೆಲಸ ಮಾಡಿ ಇವಾಗ NQU ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇಂಡಿಯಾ ಆಪರೇಷನ್ಸ್, ಭಾರತ ದೇಶದಲ್ಲಿ ಆ ಸಂಸ್ಥೆಯ ಆಪರೇಷನ್ಸನ್ನು ನೋಡಿಕೊಳ್ತಾ ಇದ್ದಾರೆ. ಹೇಳೋದಕ್ಕೇನು ಸಂಕೋಚ ಇಲ್ಲ. ಇವತ್ತು ಇಂಡಿಯಾ ದೇಶದಲ್ಲೇ ಇವರಿಂದ ಪ್ರಮಾಣ ಪತ್ರ ಆಗಿ ದೊರಕೊಂಡಂಥ 27001 ಸುಮಾರು 1,000 ಖಾಸಗಿ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳಿವೆ. ಆದರೆ ಇದು ನಮ್ಮ ಪ್ರಥಮ NGO ಅನ್ನುವಂಥ ಒಂದು ಅದನ್ನು ನೆನಪಿಸಿಕೊಳ್ತಾ, ಅವರೇನು ಅದನ್ನು ಹೇಳೋದಿಲ್ಲ, ಆದರೆ ಅದನ್ನು ನೆನಪಿಸಿಕೊಳ್ತಾ, ಆದರೆ 1,000 ಸಂಸ್ಥೆಗಳಿಗೆ ಅವರು ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ. ಅವರು ಸ್ವತಃ ಅವರೇ ಸಾಫ್ಟ್ವೇರ್ ತಜ್ಞರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗಾಗಿ ಅವರಿಗೆ ಅದು ಇದು ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಗೆ ಅವರು ಇವತ್ತು ಈ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿ ಎಸ್ ಭಾರ್ಗವರವರು ನಮ್ಮ ಈ ಒಂದು ಸರ್ಟಿಫಿಕೇಷನ್ ಪ್ರೋಸೆಸ್ನಲ್ಲಿ ನಮಗೆ ಪ್ರತಿನಿತ್ಯ ನಿಂತು ನಮಗೆ ಮಾರ್ಗದರ್ಶನ ಕೊಟ್ಟವರು. ಮತ್ತು ಇದು ಇದರಲ್ಲಿ ಇರತಕ್ಕಂಥ ಏನಾದರೂ ಕೊರತೆಗಳು, ನ್ಯೂನತೆಗಳಿದೆ, ಅದನ್ನು ಗುರುತಿಸಿ ಅದನ್ನು ಸರಿ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟವರು. ಸರ್, ಕಳೆದ ಅವರು ಕೂಡ ಸುಮಾರು 33 ದಶಕಗಳಿಂದ ISO ಆಡಿಟ್ನಲ್ಲೇ ಅನುಭವವನ್ನು ಪಡ್ಕೊಂಡಿರುವಂಥವರಾಗಿದ್ದಾರೆ. ಅವರು ತಮ್ಮದೇ ಆದಂಥ ಒಂದು ಸಂಸ್ಥೆ, ಮಾನಸ ಕನ್ಸಲ್ಟೆನ್ಸಿ ಅಂಥೇಳಿ ಆ ಸಂಸ್ಥೆನ ಇಟ್ಕೊಂಡಿದ್ದಾರೆ. ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರ್ಗವರವರು ನಮ್ಮೊಡನೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ, ಕುಮಾರಿ ಮಾನಸಾರವರು ಕೂಡ ಈ ಸರ್ಟಿಫಿಕೇಷನ್ ಪ್ರೋಸೆಸ್ನಲ್ಲಿ ನಮಗೆ ತುಂಬ ಸಹಾಯ ಮಾಡಿದರು. ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ, ಇವತ್ತು ಅನೇಕ ಗಣ್ಯರು ತಾವೆಲ್ಲ ಇಲ್ಲಿದ್ದೀರಿ, ತಮ್ಮನ್ನು, ನಮ್ಮ ಯೋಜನೆಯ ಕಾರ್ಯಕರ್ತರನ್ನು, ಮತ್ತು ನಮ್ಮ ಪತ್ರಕರ್ತ ಮಿತ್ರರನ್ನು, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸಹಯೋಗಿಗಳಾಗಿರ್ತಕ್ಕಂಥ ಈ ಒಂದು ಇಡೀ ಸರ್ಟಿಫಿಕೇಷನ್ಗೆ ಭಾಳಷ್ಟು ಶ್ರಮಪಟ್ಟು ಇವತ್ತು ಅದು ಸಾಕಾರವಾಗುವಂತೆ ಮಾಡಿದಂಥ ಅನಿಲ್ರವರು, ಅನಿಲ್ರ ಜೊತೆ ಕೆಲಸ ಮಾಡುವಂಥ ಸಂತೋಷ್ರವರು, ಇಡೀ IT ಟೀಮ್ನವರೆಲ್ಲ ಒಂದು ಸತಿ ಎದ್ದು ನಿಲ್ಬೋದು. IT ಟೀಮ್ನವ್ರು ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಇಡೀ ಈ ಒಂದು ಕಾರ್ಯಕ್ರಮದ ಇವತ್ತಿಗೂ ಕೂಡ ಅನಿಲ್ ಅವರು ಮಾಡಿದರು ಅಂತ ಹೇಳ್ತೇನೆ. ಆದರೆ ನಮ್ಮ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಯಾರು ಅಂತಂದರೆ ನಮ್ಮ ಶಾಂತರಂಪೆಗಳು. 2011 ಅವರಿಗೆ ಪಟ್ಟ ಕಟ್ಟಿದ್ದೇವೆ ನಾವು, ಇನ್ನೂ ತೆಗಿಲಿಲ್ಲ ಪಟ್ಟ, ಅದೇ ಮುಂದುವರಿತಾ ಉಂಟು. ಕಳೆದ 13 ವರ್ಷಗಳಿಂದ ನಮ್ಮ ಸಾಫ್ಟ್ವೇರ್ ಬಗ್ಗೆ ಅವಿರತ ಅದ್ರ ಬಗ್ಗೆ ಚಿಂತನೆ ಮಾಡಿದ ಶಾಂತರಂಪೆಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಬಂದಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ನನ್ನ ಮಾತುಗಳು. ISO 27001 ಸರ್ಟಿಫಿಕೇಶನ್ ಅನ್ನು ಪೂಜ್ಯರಿಗೆ ಹಸ್ತಾಂತರಿಸುತ್ತಿದ್ದಾರೆ. ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೇವೆ, ಈಗ ನಮ್ಮ ಸಂಸ್ಥೆ ISO 27001 ಸರ್ಟಿಫೈಡ್ ಸಂಸ್ಥೆ.
ಸೊ ವರ್ಲ್ಡ್ ವೈಡ್ ಒಂದು 40,000 ಸರ್ಟಿಫಿಕೇಶನ್ಸ್ ಮಾಡಿದ್ದೀವಿ. ಇಂಡಿಯಾದಲ್ಲಿ 1,000 ಸರ್ಟಿಫಿಕೇಶನ್ಸ್ ಮಾಡಿದ್ದೀವಿ. ಸೊ ಅದರಲ್ಲಿ ನಮಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಫಸ್ಟ್ ಟೈಮ್ ನಮಗೆ ಧರ್ಮಸ್ಥಳದಿಂದ ಎನ್ಕ್ವೈರಿ ಬಂದಾಗ ಐ ವಾಸ್ ರಿಯಲಿ ನನಗೊಂದು ಸ್ವಲ್ಪ ಇದೇನಿದು ಇವ್ರಿಗೆ ಯಾಕೆ ISO 27,000 ಬೇಕು ಅಂತ ಅಂದ್ಕೊಂಡೆ. ಆಮೇಲೆ ನೀವು ಮಾಡ್ತಾ ಇರೋ ಕೆಲಸಗಳು ಅದೆಲ್ಲ ನೋಡಿದ ಮೇಲೆ ತುಂಬ ಸಂತೋಷ ಆಯಿತು. ಆ್ಯಂಡ್ ವಿ ಆರ್ ಪ್ರೌಡ್ ಟು ಸರ್ಟಿಫೈ ಯು. ಸೊ ವಿ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ಅಚೀವಿಂಗ್ ದಿಸ್ ಫಸ್ಟ್ ಸರ್ಟಿಫಿಕೇಶನ್. ಮತ್ತು ಇದೇನೆಂದರೆ ನಾನು ಬೆಳಗ್ಗೆ ಕೂಡ ಮಾತಾಡ್ತಾ ಇದ್ದೆ, ಸರ್ಟಿಫಿಕೇಶನ್ ಅನ್ನೋದು ಕೇವಲ ವಾಲ್ ಮೇಲೆ ಇರೋದಲ್ಲ, ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟಿಸ್ಡ್. ಇದು ಹೆಂಗೆ ಅಂದರೆ ನಾವು ಎಕ್ಸಾಮಿನೇಷನ್ಗೆ ಹೋದಾಗ ಎಕ್ಸಾಮ್ಗೋಸ್ಕರ ಓದಿರ್ತೀವಿ ಮತ್ತೆ ಮರ್ತೋಗ್ತೀವಿ ಅಂತ ಹೇಳಿದ್ರೆ ಆದಂಗೆ ಆಗುತ್ತೆ. ಸೊ ವಾಟ್ ಐ ಫೀಲ್ ಇಸ್ ನೀವು ಇದನ್ನು ನಿರಂತರ, ಇಟ್ಸ್ ಅ ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್, ನೀವು ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಹೋಗಬೇಕು. ನಮ್ದು ಇದು ಸರ್ಟಿಫಿಕೇಶನ್ ಯೂಶ್ವಲಿ 3 years ವ್ಯಾಲಿಡ್ ಇರುತ್ತೆ, ಎವ್ರಿ ಇಯರ್ ನಾವು ಆಡಿಟಿಗೆ ಬರ್ತೇವೆ. ಸೊ ಇದು ಹೇಗೆ ಅಂದರೆ ಈಗ ನಾವು ಆಡಿಟ್ ಬಂದಾಗ ತುಂಬ ನೀವು ಪ್ರಯತ್ನ ಪಟ್ಟು ಎಲ್ಲ ಅಂದರೆ ತುಂಬ ಕಷ್ಟಪಟ್ಟಿದ್ದೀರಾ, ಬಿಕಾಸ್ ವಿ ನೋ ಹೌ ಹಾರ್ಡ್ ಇಟ್ ಈಸ್ ಅಂತ ಎಲ್ಲ ಮಾಡಿ ಮಾಡಿದ್ರೂ ಈ ಈ ಸರ್ತಿ ಪಾಸಾಗಿ ನೆಕ್ಸ್ಟ್ ಇಯರ್ ತಿರ್ಗಾ ಬಂದಾಗ ಅದೇ ರೀತಿ ಇರಬಾರ್ದು. ಅದು ಹೇಗಿರ್ಬೇಕು, ಯು ಶುಡ್ ಹ್ಯಾವ್ ಇಂಪ್ರೂವ್ಡ್ ಸಮಥಿಂಗ್ ನ್ಯೂ. ಇದು ಎವ್ರಿ ಇಯರ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿ ಎಲ್ಲ ನಮ್ಮ ಯಶಸ್ಸಿಗೆ ಕಾರಣಕರ್ತರಾದಂಥ ಸ್ವಾಮಿಯನ್ನು ಮಾಡಿ ನೀವು ನಮಗೆ 27,000 ಕೊಟ್ಟಿದ್ದೀರಿ, ಅದನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತಿನೊಂದಿಗೆ ವೇದಿಕೆಯಲ್ಲಿರುವ ಶ್ರೀಮತಿ ಹೇಮಾವತಿಯವರೇ, ನಮ್ಮ ಇಡಿಯವರಾದ ಮಂಜುನಾಥರವರೇ, ಅನಿಲ್ರವರೇ, ಭಯ್ಯವರೇ, ಮತ್ತು ಈಗಾಗಲೇ ನಮಗೆ NQN ಜನರಲ್ ಮ್ಯಾನೇಜರ್ ಆಗಿದ್ದಿರೋ ಶ್ರೀ ಅಮರ್ದೀಪ್ ಅವರೇ, ಶ್ರೀ ಭಾರ್ಗವ್ ಅವರೇ, ಮತ್ತಿದರೆಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಹರೀಶ್ ಅವರಿಗೆ ಮುಂದೆ ಮಾತಾಡ್ತಾರೆ. ISO 27,000 ಏನು ಅಂಥೇಳಿ ನಾನು ಅವರಿಗೆ ವಿವರಿಸಲಿಕ್ಕೆ ಹೇಳಿದ್ದೇನೆ, ಅವರು ವಿವರಿಸ್ತಾರೆ. ಎಲ್ಲರನ್ನು ಕೂಡ ಇಲ್ಲಿ ಗುರುತಿಸಿ ಮುಖ್ಯವಾಗಿ ನಮ್ಮ ಪಾರದರ್ಶಕತೆ ಬಗ್ಗೆ ಡಾಕ್ಟರ್ ಮಂಜುನಾಥರವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಪಾರದರ್ಶಕತೆ ಅಂದರೆ ಏನು ಅಂತ ಅಂದರೆ ಎಲ್ಲಿ ಮುಂಚುಮರೆ ಇಲ್ಲ, ನಮ್ಮ ಸಂಸ್ಥಾನದಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. ನಾನು ಹೇಳ್ತೇನೆ, ನಾನು ಕೂಡ ಬಂದು ಹೊರಗೆ ಚಾವಡಿಯಲ್ಲೇ ಕೂತಿರ್ತೇನೆ, ನನ್ನ ಕೋಣೆಯಲ್ಲಿ ಬಾಗಿಲು ಹಾಕಿ ಕೂತ್ಕೊಳ್ಳೋದಿಲ್ಲ ಅಂತ, ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ. ಮತ್ತು ನಾವು ಹೇಳಿ ಕೇಳಿ ದಿಗಂಬರ ಜೈನರು, ಹಾಗಾಗಿ ಬಾಹುಬಲಿ ನಮಗೆ ಪ್ರತ್ಯಕ್ಷ ಸಾಕ್ಷಿ. ನಮಗೆ ಯಾವುದನ್ನು ಕೂಡ ಮುಚ್ಚಿಕೊಳ್ಳುವಂಥ ಅಗತ್ಯ ಇಲ್ಲ, ಬಟ್ಟೆ ಇಲ್ಲದಂಥದ್ದು ಮೇಲೆ ಎಣ್ಣೆಯಲ್ಲಿ ಮುಚ್ಚಿಕೊಳ್ಳುವಂಥದ್ದು ಇದೆ, ಯಾವುದು ಪ್ರೈವೇಸಿ ಅನ್ನೋಂಥದ್ದು ಗುಟ್ಟು ಅನ್ನೋಂಥದ್ದಿಲ್ಲ. ಆದ್ದರಿಂದ ಈ ಸರ್ಟಿಫಿಕೇಷನಿಂದಾಗಿ ನನಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಆಗಿದೆ. ಇದನ್ನು ಸಾಧ್ಯ ಮಾಡಿದಂಥ ಡಾಕ್ಟರ್ ಮಂಜುನಾಥರು, ಅವರ ಟೀಮ್, ಅನಿಲ್ ಮತ್ತು ಪೈಗಳಿಗೆ ಸಂತರಾಮ್ ಪೈಗಳು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾನೆ. ಮತ್ತು ಇದು ಭಾಳ ಹೆಮ್ಮೆಯ ಒಂದು ಕ್ಷಣ ಇದು, ಯಾಕೆಂದರೆ 9001 ಅಂತ ಇದೆ ಇಂಡಿಯಾದಲ್ಲಿ, ಅದೇ ದೊಡ್ಡ ವಿಷಯ. 9001 ನನಗಿದು ಗೊತ್ತೇ ಇರಲಿಲ್ಲ, ಈ ರೀತಿ ಒಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನ್ ಇದೆ ಮತ್ತು ಅದಕ್ಕೆ ನಾವು ಅರ್ಹರಾಗ್ತೇವೆ ಅನ್ನುವಂಥದ್ದು ಭಾಳ ಆಶ್ಚರ್ಯದ ವಿಷಯ. ನಾವು ಹಿಂದೆ ಈ ಲಂಡನಿಗೆ ಹೋಗಿದ್ದೇವೆ ನಾವು, ಆ ಸೋಲಾರ್ ಇದರ ಬಗ್ಗೆ, ಆಲ್ಟರ್ನೇಟಿವ್ ಎನರ್ಜಿ ಬಗ್ಗೆ ಬಹುಮಾನ ಆಸ್ಟಿನ್ ಅವಾರ್ಡ್ ಬಗ್ಗೆ ಹೋಗಿದ್ದೇವೆ. ಹೋದಾಗ ಅಲ್ಲಿ ನಮಗೆ ಆಸ್ಟಿನ್ ಅವಾರ್ಡ್ ಡಿಕ್ಲೇರ್ ಮಾಡಿದರು, ರೂರಲ್ ಡೆವಲಪ್ಮೆಂಟಿಗೆ ಆಸ್ಟಿನ್ ಅವಾರ್ಡ್ ಇದೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಕೊನೆಗೆ ಎಲ್ಲರಲ್ಲಿಯೂ ಇಷ್ಟು 30 6 ಫೈನಲ್ನಲ್ಲಿದ್ದು ಅವರಲ್ಲಿ ಒಬ್ಬರನ್ನು ಶ್ರೇಷ್ಠ ಸಂಸ್ಥೆಯನ್ನು ಗುರುತಿಸಲಿಕ್ಕಿತ್ತು, ಡಾಕ್ಟರ್ 6-1 ಬೆಸ್ಟ್ ಅಂತ. ನಾನು ಎನಿಸಿದೆ ನಮಗೆ ಎಲ್ಲಿ ಬರುತ್ತೆ ಅಂತ ನೋಡಿದರೆ ಕೊನೆಗೆ ಅವರು ನಮ್ಮ ಹೆಸರು ಹೇಳಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನಂಬರ್ ಬೆಸ್ಟ್ ಆಫ್ ದಿ 6 ಆಫ್ ದಿ ಲಾಟ್ ಅಂತ ಹೇಳಿದೆ. ಹಾಗಾಗಿ ಆ ಕ್ಷಣ ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡಿ, ಭಾಳ ದೊಡ್ಡ ಪವಿತ್ರವಾದ ಮತ್ತು ಭಾಳ ಹೆಮ್ಮೆಯ ಕ್ಷಣ ಆಗಿತ್ತು ಅದು. ಇನ್ನೊಂದು ಹೆಮ್ಮೆಯ ಕ್ಷಣ ಅಂತಂದರೆ, ಇದೀಗ ಮಂಜುನಾಥರು ಹೇಳಿದರು ಗ್ರಾಹಕರನ್ನು ತರಬೇತಿ ಕೊಡಬೇಕು ಅಂತ, ಫಲಾನುಭವಿಗಳನ್ನು ತರಬೇತಿ ಕೊಡುವಂಥದ್ದು. ನಾವು ಆಫೀಸಲ್ಲಿದ್ದವರಿಗೆ ತರಬೇತಿ ಕೊಡಬಹುದು, ಆದರೆ ಹಳ್ಳಿಯ ಜನರನ್ನು ಹೇಗೆ ಕೊಡಬಹುದು, ಇದು ಸಾಧ್ಯವೇ ಇಲ್ಲ ಅಂತ ಮಾನ್ಯ ಪ್ರಧಾನಮಂತ್ರಿಗಳು 2017 ಇಸ್ವಿಗೆ ಅವರು ಬಂದು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳ ಬಗ್ಗೆ ಭಾಗವಹಿಸಿದರು. ಆಗ ಅವರು ಹೇಳಿದ್ದು ಒಂದೇ, ಪಾರ್ಲಿಮೆಂಟಲ್ಲಿ ಎಲ್ಲರೂ ಹೇಳಿದರು
ಈ ಎಲ್ಲ ಟೆಕ್ನಾಲಜಿ, ಗ್ರೋತ್ ಆಫ್ ಟೆಕ್ನಾಲಜಿ ಹಳ್ಳಿಯವರಿಗಲ್ಲ, ಇದೆಲ್ಲ ಪೇಟೆಯಲ್ಲಿ ಕಲಿತವ್ರಿಗೆ, ಇಂಜಿನಿಯರಿಂಗ್ ಮಾಡಿದವರಿಗೆ ಮಾತ್ರ, ಹಳ್ಳಿಯವರಿಗೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಪಾರ್ಲಿಮೆಂಟಲ್ಲಿ ಹೇಳಿದರು. ನಿಮ್ಮ ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇದನ್ನು ಪುರಾವೆ ಮಾಡಿದೆ, ಹಳ್ಳಿಗರೂ ಕೂಡ ಟೆಕ್ನಾಲಜಿನ ಉಪಯೋಗಿಸ್ಬೋದು, ಅವರು ಕೂಡ ಕೈ ಆಡಿಸ್ಬೋದು ಅನ್ನೋದನ್ನು ಪ್ರೂವ್ ಮಾಡಿದೆ. ಅದಕ್ಕೆ ನಾನು ನೋಡಲಿಕ್ಕೆ ಬಂದಿದ್ದೇನೆ ಅಂತ ಮಾತು ಹೇಳಿದರು. ಇದಕ್ಕಿಂತ ದೊಡ್ಡ ಸಂತೋಷದ ಮಾತು ಬೇಡ. ನಾವು ಮಾತ್ರ ಅಲ್ಲ, ಇಲ್ಲಿ ವಿದ್ಯಾವಂತರು ಮಾತ್ರ ಅಲ್ಲ, ಹಳ್ಳಿಯಲ್ಲಿರುವಂಥ ಗ್ರಾಹಕರನ್ನು ಕೂಡ ನಾವು ಬಿಟ್ಟಿದ್ದೇವೆ. ಹಳ್ಳಿಯ ಪ್ರತಿಯೊಬ್ಬ ಫಲಾನುಭವಿ ಇವತ್ತು ಮೊಬೈಲ್ ಫೋನ್ ಮತ್ತು ಟ್ಯಾಬನ್ನು ಬಳಸಿ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 30-40 ವರ್ಷಕ್ಕಿಂತ ಒಬ್ಬರು ಇಲ್ಲಿ ಬಂದಿದ್ದರು, ಸ್ಕಾಟ್ಲೆಂಡ್ನವರು, ಸ್ಕಾಟ್ಲೆಂಡ್ ಸ್ವಿಟ್ಜರ್ಲೆಂಡ್ನವರು ಬಂದು ಹೇಳಿದರು, ನಾನು ಸ್ವಲ್ಪ ಹಣ ಟ್ರಾನ್ಸ್ಫರ್ ಮಾಡ್ತೇನೆ, ಮಾಡಿ ಹೇಗೆ ಮಾಡ್ತೀನಿ, ಇಲ್ಲ ಮೊಬೈಲ್ ಫೋನ್ನಲ್ಲಿ ಮಾಡ್ತೇನೆ, ಮೊಬೈಲ್ ಫೋನ್ನಲ್ಲಿ ಹೇಗೆ, ನಾವು ನಮ್ಮ ಬ್ರ್ಯಾಂಚಿಗೆ ಮೊಬೈಲ್ನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಅಲ್ಲಿಂದ ಹಣ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳಿದರು. ನನಗೆ ಹೇಗೆ ಇದು ಮ್ಯಾಜಿಕ್ ಅಂತ ಕಂಡಿದ್ದಾಗ, ಸಾಧ್ಯವೇ ಇಲ್ಲ, ಧರ್ಮಸ್ಥಳದ ಹಳ್ಳಿಯಲ್ಲಿ ಕೂತ್ಕೊಂಡು ಮೊಬೈಲ್ ಉಪಯೋಗಿಸಿ ಹಣ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ಅವರು ಆಗ ಅಂತಹ ಒಂದು ಅದ್ಭುತವಾದಂಥ ಕಲ್ಪನೆ. ಈಗ ಅದು ಕನಸು ಅಲ್ಲ, ನನಸು ನಮ್ಮ ಹಳ್ಳಿಯಲ್ಲಿ ನಮ್ಮ ಎಲ್ಲ ಗ್ರಾಹಕರಲ್ಲಿ ಆಗಿದೆ ಅಂತಂದರೆ ಅದು ಬಹಳ ದೊಡ್ಡ ವಿಷಯ. ಹಾಗಾಗಿ ಇವತ್ತು ನಾವು ಅನೇಕ ತಂತ್ರಜ್ಞಾನದ ಬಳಕೆಯನ್ನು ಧರ್ಮಸ್ಥಳದಲ್ಲಿ ನಾವು ಮಾಡಿದ್ದೇವೆ. ನಮ್ಮ 2 MBA ಕಾಲೇಜುಗಳಿದ್ದಾವೆ, ನಮ್ಮ ದೇವಸ್ಥಾನದ ಎಲ್ಲ ಲೆಕ್ಕಾಚಾರಗಳು ಕಂಪ್ಯೂಟರೈಸ್ ಆಗಿದೆ, ರೂರಲ್ ಡೆವಲಪ್ಮೆಂಟ್ ಮೊದಲೇ ಆಗಿದೆ. ಇದಲ್ಲದೆ ನಾವು ತುಂಬ ಬಹಳಷ್ಟು ವಿದ್ಯಾರ್ಥಿ ವೇತನ ಮತ್ತು ಮಾಸಾಶನ ಇವೆಲ್ಲವನ್ನು ಕೂಡ ತಂತ್ರಜ್ಞಾನದ ಮೂಲಕ ಗ್ರಾಹಕ ಯಾರಿಗೆ ಮುಟ್ಟಬೇಕೋ ಅವರಿಗೆ ತಲುಪಿಸ್ತಾ ಇದ್ದೇವೆ. ಹಾಗಾಗಿ ಅನೇಕ ತಂತ್ರಜ್ಞಾನದ ಬಳಕೆ ಆಗಿದೆ. ನಾನು ಯಾವಾಗಲೂ ಹೇಳಿದ್ರೆ ತಂತ್ರಜ್ಞಾನ ನಮ್ಮ ಸೇವಕ ಅಂತ, ನಮ್ಮ ಕೆಲಸಗಾರರು ಅಂತ. ತಂತ್ರಜ್ಞಾನ ನಮ್ಮನ್ನು ಮೇಲೆಲ್ಲ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಸ್ವಲ್ಪ ಭಯ ಆಗಿದೆ, ನಮ್ಮನ್ನೆಲ್ಲಿ ಅದು ಆವರಿಸಿ ನಮಗಿಂತ ತಲೆ ಮೇಲೆ ಕೂತ್ಕೊಳ್ಳುತ್ತದೆಯೋ ಅಂತ. ಇಲ್ಲಿವರೆಗೆ ಅದು ಕೂತ್ಕೊಳ್ಳಲಿಲ್ಲ, ಇನ್ನು ನಾವು ಅದನ್ನು ಬಳಸಿ ಹೇಗೆ ಅದನ್ನು ಉಪಯೋಗಿಸ್ತೇವೆ ಅನ್ನೋದು ಮುಖ್ಯ. ಅದು ನಮ್ಮನ್ನು ಕಬಳಿಸಬಾರ್ದು, ನಾವು ನಮ್ಮ ಅದನ್ನು ಬಳಸಬೇಕಲ್ಲದೆ ಅದು ನಮ್ಮನ್ನು ಕಬಳಿಸಬಾರ್ದು. ಇವತ್ತು ತಂತ್ರಜ್ಞಾನದ ಎಲ್ಲ ಮಾರ್ಗಗಳು ಕೂಡ ಅದು ನಮಗೆ ಸೌಕರ್ಯವನ್ನು ಕೊಡಬೇಕಾದ್ರೆ ನಮ್ಮನ್ನು ಕಬಳಿಸಿಬಿಡಬಾರ್ದು, ನಮ್ಮ ಮೇಲೆ ಅದು ಕೂತ್ಕೊಳ್ಬಾರ್ದು. ಹಾಗಾಗಿ ನಾ ಇವತ್ತು ಬಹಳ ಸಂತೋಷದಿಂದ ಈ ಸಿಸ್ಟಮನ್ನು ನಾನು ಸ್ವೀಕರಿಸಿದ್ದೇವೆ. ನಾನು ಮುಖ್ಯವಾಗಿ ನಿಮಗೆ ಗೊತ್ತಿದೆ, ನಾನು ಇದಕ್ಕೆ ಸ್ವೀಕರಿಸಲಿಕ್ಕೆ ಅಧ್ಯಕ್ಷನಾಗಿ ಅರ್ಹ, ಆದರೆ ಕಾರ್ಯ ಎಲ್ಲ ಮಾಡಿದ್ದು ಮಂಜುನಾಥರು, ಅನಿಲ್ ಮತ್ತು ಪೈಗಳು ಮತ್ತು ಅವರ ಟೀಮೆಲ್ಲ ಇಲ್ಲಿದೆ. ಮೊದಲಿಂದಲೂ ಕೂಡ ನೀವೆಲ್ಲ ತಂತ್ರಜ್ಞಾನದ ಬಳಕೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಿ. ನಮ್ಮ ಮೊದಲ ಪ್ರಥಮದಲ್ಲಿದ್ದಂಥ ಸೇವಾ ನಿರತರು ಈಗ ನಿರ್ದೇಶಕರಾಗಿದ್ದಾರೆ, ಪ್ರಾದೇಶಿಕ ನಿರ್ದೇಶಕರಾಗಿದ್ದಾರೆ. ಅವು ಎಲ್ಲ ದೇವರ್ ಆಲ್ ಸೇವಾ ನಿರತರು, ನಾವು ದೇ ಬಿಕಮ್ ಡೈರೆಕ್ಟರ್ಸ್, ನಾಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಡೈರೆಕ್ಟರ್ಸ್ ಆ್ಯಂಡ್ ದೇ ಬಿಕಮ್ ರೀಜನಲ್ ಡೈರೆಕ್ಟರ್ ಕಂಟ್ರೋಲಿಂಗ 6-7 ಡಿಸ್ಟ್ರಿಕ್ಟ್ಸ್. ಇವರೆಲ್ಲ ಹೇಗೆ ತಂತ್ರಜ್ಞಾನ ಬಳಕೆ ಮಾಡಿಕೊಂಡ್ರು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅವರು ಹುಟ್ಟುವಾಗ ಅಥವಾ ಅವರು ಓದುವಾಗ ಅಥವಾ ಅವರು ಕೆಲಸಕ್ಕೆ ಸೇರುವಾಗ ನನಗೆ ಗೊತ್ತಿರಲಿಲ್ಲ ಇಂಥದ್ದಿದೆ ಅಂತ. ಬಹುಶಃ ಮಂಜುನಾಥ ಕೂಡ ಅಂತ ಹೆಚ್ಚು ಮಾಹಿತಿ ಇರಲಿಲ್ಲ ಇಂಥದ್ದಿದೆ. ಆದರೆ ಅವರು ಅದನ್ನು ಅರ್ಥ ಮಾಡಿಕೊಂಡು ಅದು ಮಾಡಿದ್ರು. ಇವತ್ತು ಅನಿಲ್ ರವರು ಹೇಳ್ತಾರೆ, ಇನ್ಫಾರ್ಮೇಷನ್ ಇಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ. ನೀವು ಮನಸ್ಸು ಮಾಡಿದರೆ ನಾಳೆ ಏನು ಮಾಡಬೇಕಂತ ಇವತ್ತೇ ಪ್ಲ್ಯಾನ್ ಮಾಡಿಕೊಳ್ಬೋದು, ಅಲ್ಲಿವರೆಗೆ ನಿಮಗೆ ತಂತ್ರಜ್ಞಾನದ ಮಹತ್ವ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ತಂತ್ರಜ್ಞಾನದ ಬಳಕೆಯನ್ನು ಮಾಡುವಂಥ ನಮ್ಮ ಸಿಬ್ಬಂದಿಯವರನ್ನು ಮೊದಲು ಅಭಿನಂದಿಸ್ತೇನೆ. ಏಕೆಂದರೆ ಈಗ ನಮ್ಮ ಇವರು ಹೇಳಿದ ಹಾಗೆ, ಅಮರ್ಜಿತ್ ಅವರು ಹೇಳಿದ ಹಾಗೆ, ಇದು ಗೋಡೆಗಿಡುವಂಥ ಪ್ರಶಸ್ತಿ ಅಲ್ಲ, ಪ್ರಾಕ್ಟಿಕಲ್ ಯೂಸ್ ಆಗಬೇಕು. ಯೂಸ್ ಯಾರು ಮಾಡಬೇಕು? ಸ್ನೇಹಿತರಾದಂಥ ಎಲ್ಲ ಕಾರ್ಯಕರ್ತರು ಮಾಡಬೇಕು ಮತ್ತು ಜನರು ಮಾಡಬೇಕು. ಇದನ್ನು ಮಾಡುವಂಥ ಶಕ್ತಿ, ಜ್ಞಾನ ಮತ್ತು ಅದನ್ನು ಮಾಡುವಂಥ ಬದ್ಧತೆ ನಮ್ಮ ಸಿಬ್ಬಂದಿಯಲ್ಲಿ ಇರಬೇಕು. ಅವರು ಇದನ್ನು ಭಾಳ ಚೆನ್ನಾಗಿ ಈಗಾಗಲೇ ಬಳಸ್ತಾ ಇದ್ದಾರೆ. ಮತ್ತು ನನಗೆ ಹೇಳ್ತಾರೆ, ಇವಾಗ 3-4 ಲಕ್ಷ ಸಾಲ ಬೇಕು ಅಂತಾದರೆ ಅವರು ಮೊಬೈಲ್ನಲ್ಲಿ ಸದಸ್ಯರು ಅಪ್ಲೋಡ್ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡಿಕೊಳ್ತಾರೆ ಅಂತ. ಲೋನ್ ನಾವು ಸ್ಯಾಂಕ್ಷನ್ ಮಾಡಬೇಕಾದ್ದೇ ಇಲ್ಲ, ಈಗ ಅವರೇ ಮಾಡಿಕೊಳ್ತಾ ಇದ್ದಾರೆ. ಯಾರು ಬೆನಿಫಿಷರೀಸೇ ಫಲಾನುಭವಿಗಳೇ ಸಾಲ ಸ್ಯಾಂಕ್ಷನ್ ಮಾಡಿಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಸೇವಾ ನಿರತರು ಯಾಕೆ ಬೇಕು, ಸೇವಾ ಪ್ರತಿನಿಧಿಗಳು ಯಾಕೆ ಬೇಕು, ಸೂಪರ್ವೈಸರ್ಸ್ ಯಾಕೆ ಬೇಕು, ಡೈರೆಕ್ಟರ್ಸ್ ಯಾಕೆ ಬೇಕು ಅಂತ ಅನ್ನಿಸಬಹುದು. ಆದರೆ ಅಷ್ಟು ತಂತ್ರಜ್ಞಾನಕ್ಕೆ ಬದಲಿಸಿಬಿಟ್ರೆ ಮಾನವೀಯತೆ ಹೋಗುತ್ತೆ, ಮನುಷ್ಯರ ಸಂಬಂಧಗಳು ಕಮ್ಮಿ ಆಗುತ್ತೆ. ಮಾನವೀಯ ಸಂಬಂಧಗಳು ಬೇಕೇ ಬೇಕು. ಒಬ್ಬರಿಗೆ ತಾಯಿ ಮಕ್ಕಳ ಸಂಬಂಧವನ್ನು
ತಂತ್ರಜ್ಞಾನದಿಂದ ಬೆಳೆಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಅದು ವೈಯಕ್ತಿಕವಾಗಿ ಇರಬೇಕಾಗುತ್ತೆ. ತಾಯಿ ಮಗುವನ್ನು ಮುಟ್ಟಲೇಬೇಕಾಗುತ್ತೆ, ತಾಯಿ ಮಗುವನ್ನು ಸ್ಪರ್ಶ ಮಾಡಿದನೇ ಅದಾಗುತ್ತೆ. ಹಾಗೆಯೇ ನಮ್ಮ ಫಲಾನುಭವಿಗಳು ಕೂಡ ತಂತ್ರಜ್ಞಾನದಿಂದಾಗಿ ನಮ್ಮ ಕಾರ್ಯಕರ್ತರ ಸಂಬಂಧ ಬಿಟ್ಟು ಬಿಡಬಾರ್ದು. ಸಂಬಂಧ ಅವರು ಹೋಗಬೇಕು, ಮಾತಾಡಬೇಕು, ಹೇಗಿದ್ದೀರಿ ಅಂತ ಕೇಳಬೇಕು, ಮಳೆ ಬಂತ ಕೇಳಬೇಕು, ಇಲ್ಲ ಮಳೆ ಕಡಿಮೆ ಆಯಿತು ಅಂತ ಹೇಳಬೇಕು, ಬೆಳೆ ಕಡಿಮೆ ಆಯಿತು ಅಂತ ಹೇಳಬೇಕು, ತಾಪತ್ರಯಗಳನ್ನು ಕೇಳಬೇಕು. ಇದು ಕೇಳಲಿಕ್ಕೆ ಯಾರಿದ್ದಾರೆ ಬೇರೆ? ನಮ್ಮ ಕಾರ್ಯಕರ್ತರು ಹೋಗಬೇಕು. ಆ ಸಂಬಂಧವನ್ನು ಮುರಿಬಾರ್ದು. ಆದರೆ ಬೇರೆ ಎಲ್ಲ ಅವರೇ ಮಾಡಬಹುದು, ಅವರೇ ತಂತ್ರಜ್ಞಾನ ಉಳಿಸಿ ನಮಗೆ ಇಷ್ಟು ಲಕ್ಷ ದುಡ್ಡು. ಆದರೆ ಏನಾಗುತ್ತೆ, ಈಗ ಅವರು ಕೇಳಿದ ತಕ್ಷಣ ಬೇರೆ ಎಲ್ಲ ಎನ್ಕ್ವೈರಿ ಆಗಿತ್ತು. ಅದು ಐದಾರು ಕಡೆ ಹೋಗಿ ಅದು ಎಂಥದ್ದು ರೇಟಿಂಗ್ ಸಿವಿಲ್ ಚೆಕ್ ಮಾಡಿ ಅದು ಹೇಳ್ತದೆ ಇವರಿಗೆ ಕೊಡ್ಬೋದು ಇಲ್ಲ ಅಂತ. ಈಗ ಅದ್ರ ಭಯ ಕೊಟ್ಟಿದೆ ಇವರಿಗೆ ಫಲಾನುಭವಿಗಳಿಗೆ. ಸಿಬಿಲ್ ವರ್ಕ್ ಆಗಿ ಸಿಬಿಲಲ್ಲಿ ನಾವು ಬಾಕಿ ಬೇರೆ ಬ್ಯಾಂಚಲ್ಲಿ ಬಾಕಿ ಇದ್ದರೆ ಇಲ್ಲಿ ಗೊತ್ತಾಗುತ್ತೆ ಇವರಿಗೆ ಅಂತ. ಹಾಗಾಗಿ ಅವರು ಆ ಸಾಲವನ್ನು ತೀರಿಸೋದಿಲ್ಲಿ ಕೇಳಿದರೆ ಹತ್ತು ಕಡೆಯಿಂದ ಸಾಲ ಪಡೀಲಿಕ್ಕೆ ಆಗೋದಿಲ್ಲ. ಎಲ್ಲ ಹೇಳ್ತಾರೆ, ನಮ್ಮ ಸಂಸ್ಥೆ ಬಗ್ಗೆ ಸಂಶಯ ಮಾಡ್ತಾರೆ. ಏನಂತಂದರೆ ಸಾಲ ಎಲ್ಲ ಕಡೆ ತೆಗಿಬೋದು, ಹಾಗೆ ನಿಮ್ಮದೇನು ಬೇರೆ ಕಡೆ ತೆಗೆದು ಕಟ್ಬೋದು, ಒಂದು ಬ್ಯಾಂಕಿಂದ ಒಂದು ಸಂಸ್ಥೆ ತೆಗೆದು ಇನ್ನೊಂದು ಸಂಸ್ಥೆ ಕಟ್ಬೋದು. ಈಗ ಬೇರೆಯವರೆಲ್ಲ ಹಾಗೆ ಮಾಡ್ತೇವೆ, ಒಂದು ಸೊಸೈಟಿ ಸಾಲವನ್ನು ತೆಗೆದು ಬ್ಯಾಂಕಿಗೆ ಕಟ್ತಿದ್ರು, ಬ್ಯಾಂಕಿಂದ ತೆಗೆದು ಸೊಸೈಟಿ ಕಟ್ತಿದ್ರು. ಜನವರಿಗೆ ಕ್ಲಿಯರೆನ್ಸ್ ಮಾಡಬೇಕಾದ್ರೆ ಸೊಸೈಟಿ ತೆಗಿತಾ ಇದ್ರು, ಮಾರ್ಚಿಗೆ ಸೊಸೈಟಿ ಕಟ್ತಿದ್ರು. ಈ ಆಟಗಳು ಇನ್ಮೇಲೆ ನಡೆಯೋದಿಲ್ಲ ಅನ್ನುವಂಥದ್ದು ಈಗ ಮೊದಲೇ ನಮ್ಮ ತಂತ್ರಜ್ಞಾನದ ಮೂಲಕ ನಾವು ತಿಳಿಸಿದ್ದೇವೆ, ಇದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿಯ ವಂಚನೆ ಇಲ್ಲದೆ ಅಥವಾ ಯಾವುದೇ ರೀತಿಯ ಮೋಸ ಇಲ್ಲದೆ ಈ ವ್ಯವಹಾರ ನಡೆಯಲಿಕ್ಕೆ ಸಾಧ್ಯವಿದೆ. ಇದು ದಂಡಿಸುವಂತಹ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಬಂದಿದೆ ಅಂತ ಹೇಳ್ತಾ ಇವತ್ತು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಈ ಅರ್ಹತೆ ನಮಗೆ ಬಂದದ್ದು ಈ ಪಾರದರ್ಶಕತೆಯಿಂದ. 2001 ಆ ಅರ್ಹತೆ ಬಂದಿರುವಂಥದ್ದು ನಮ್ಮ ಕಾರ್ಯಕ್ರಮದಿಂದಾಗಿ. ಇನ್ನು ಮೇಲೆ ಕೂಡ ಅವರು ಹೇಳಿದ ಹಾಗೆ ನೀವು ಪ್ರತಿ ವರ್ಷ ಆಡಿಟಿಗೆ ಬನ್ನಿ, ಯಾಕೆಂದರೆ ನನ್ನ ಜವಾಬ್ದಾರಿ ಕಡಿಮೆ ಆಗುತ್ತೆ. ಕಾರ್ಯಕರ್ತರನ್ನು ನೀವೇ ಪರೀಕ್ಷೆ ಮಾಡ್ಬೋದು, ನೀವೇ ಆಡಿಟ್ ಮಾಡ್ಬೋದು, ನೀವೇ ರಿಮಾರ್ಕ್ ಬರೀಬೋದು. ಹಾಗಾಗಿ ನನಗೆ ಇನ್ನಷ್ಟು ಸಂತೋಷ, ನೀವು ಪ್ರತಿ ವರ್ಷ ಬನ್ನಿ ಆಡಿಟ್ ಮಾಡಿ. ನೀವು ಆಡಿಟ್ ಮಾಡಿ ನೀವು ಇಲ್ಲಿ ಬರಬೇಕಾದಲ್ಲಿ ನಿಮ್ಮ ಆಫೀಸಲ್ಲೇ ಕೂತು ನೀವು ಕೂಡ ಅಲ್ಲೇ ಚೆಕ್ ಮಾಡ್ಬೋದು. ಇಲ್ಲಿ ಬರಬೇಕಾದ್ದೇ ಇಲ್ಲ. ಹಾಗಾಗಿ ನೀವು ಅಲ್ಲೇ ಚೆಕ್ ಮಾಡಿ, ನಮ್ಮ ಕಾರ್ಯಕರ್ತರಲ್ಲಿ ಅಥವಾ ನಮ್ಮ ಸಿಸ್ಟಮಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಹೇಳಿ, ಇಂಪ್ರೂವ್ಮೆಂಟ್ ಹೇಳಿ ಅಂತ ಹೇಳ್ತಾ, ಅನಿಲ್ ಅವರು ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬಹಳ ರೀತಿಯಿಂದ ಹೊಸ ಹೊಸ ತಂತ್ರಜ್ಞಾನವನ್ನು ಅವರು ಅಳವಡಿಸ್ತಾ ಇದ್ದಾರೆ, ಆದಷ್ಟು ನ್ಯೂನತೆಗಳನ್ನು ಸರಿಪಡಿಸಿದ್ದಾರೆ. ಕೆಲವರ ಕಡೆ ಕೆಲವರು ಬುದ್ಧಿವಂತಿಕೆ ಅಂತ ತಂತ್ರಜ್ಞಾನವನ್ನು ಕೂಡ ಮೋಸ ಮಾಡುವಂಥ ಬುದ್ಧಿವಂತರು ನಮ್ಮಲ್ಲಿ ಇದ್ದಾರೆ. ನಮ್ಮಲ್ಲಿ ಬುದ್ಧಿವಂತಿಕೆ ಅನ್ನುವಂಥದ್ದು ನೇರವಾಗಿ ಊಟ ಮಾಡುವುದಕ್ಕಿಂತ ತಿರುಗಿಸಿ ಊಟ ಮಾಡೋದು ಹೇಗೆ ಅಂತ ಕಲಿಯೋದು ಮೊದಲು ಕಲಿತಾರೆ. ಹಾಗಾಗಿ ಅವರು ಬಂದ ಕೂಡಲೇ ಹೇಗೆ ಇದನ್ನು ಮೋಸ ಮಾಡಬಹುದು. ಈಗ ನಮ್ಮ ಒಂದು ಹಣ ಸ್ವಲ್ಪ ಮೊನ್ನೆ ತಪಾವತ್ತಾಯಿತು, ರಜೆ ದಿವಸ ಕದ್ದುಬಿಟ್ರು. ರಜೆ ದಿವಸ ಇಟ್ಟಂಥ ಹಣವನ್ನು ಯಾರು ತೆಗೆದುಬಿಟ್ರು. ಇಂಥದ್ದು ವೈಯಕ್ತಿಕವಾದ ಕೆಲವು ಬುದ್ಧಿವಂತಿಕೆಯಿಂದ ಆಗ್ಬೋದು, ತಂತ್ರಜ್ಞಾನದಿಂದ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ತಂತ್ರಜ್ಞಾನದ ಮೂಲಕ ಸಿಕ್ಕಿಬಿದ್ದ ಎಲ್ಲ ಹಣ ನಮಗೆ ವಸೂಲಾಯಿತು. ಇಂತಹ ಸಾಧನೆಯನ್ನು ಮಾಡಿದಂಥ ನಮ್ಮೆಲ್ಲ ಅಧಿಕಾರಿಗಳನ್ನು ಅಭಿನಂದಿಸಿ, ನೀವೆಲ್ಲ ಇವತ್ತು ಈ ಹೆಮ್ಮೆಯ ಒಂದು ಭಾಗ ಆಗಿದ್ದೀರಿ. ಇನ್ನು ಮುಂದೆ ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಹೆಮ್ಮೆಯಿಂದ ಭಾಗವಹಿಸಿ ಅಂತ ಹೇಳ್ತಾ, ಇವತ್ತು ಶ್ರೀಮತಿ ಹೇಮಾವತಿಯವರು ಎಲ್ಲ ಕಾರ್ಯಕರ್ತರ ಬಗ್ಗೆ ಪರಿಚಯ ಇದೆ ಅವರಿಗೆ, ನನಗೆ ಅವರಷ್ಟು ಪರಿಚಯ ಇಲ್ಲ. ನಾನು ಸಾಮಾನ್ಯವಾಗಿ ಮೇಲ್ನೋಟದಲ್ಲಿ ಎಲ್ಲ ನಾನು ಗೊತ್ತಿದೆ ಅಂತ ನಾನು ಹೇಳ್ಕೊಳ್ತೇನೆ. ಆದರೆ ಹೆಚ್ಚಾಗಿ ಗೊತ್ತಿರೋದು ಅವರಿಗೆ, ಯಾರ ಬಗ್ಗೆ ಹೇಗಿದೆ, ಯಾರು ಕೆಲಸ ಮಾಡ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಅವರ ಹಿನ್ನೆಲೆ ಏನು, ಅವರ ಕಾರ್ಯ ಕ್ಷಮತೆ ಏನು, ಎಲ್ಲವರಿಗೂ ಗೊತ್ತಿದೆ. ಹಾಗಾಗಿ ಸಾಮಾನ್ಯವಾಗಿ ನಾನು ಕೂಡ ಅವ್ರನ್ನೇ ಕನ್ಸಲ್ಟ್ ಮಾಡ್ತೇನೆ ಯಾರು ಹೇಗೆ ಅಂತೇಳಿ. ಹಾಗಾಗಿ ಅವರನ್ನು ಅಭಿನಂದಿಸಿ ಮತ್ತು ಇನ್ನು ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಭಾಳ ಚೆನ್ನಾಗಿ ಮಾಡಬೇಕು, ನಿರ್ವಹಿಸಬೇಕು. ಯಾಕೆ ನಮ್ಮ ಈಗ ಔಟ್ಸ್ಟ್ಯಾಂಡಿಂಗು ಭಾಳ ದೊಡ್ಡ ಮೊತ್ತದ ಔಟ್ಸ್ಟ್ಯಾಂಡಿಂಗ್ ಇದೆ. ಇದಕ್ಕೆ ಕೇಳ್ತಾರೆ, ಹೇಳಿದವರು ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ನಮ್ಮನ್ನು ಕೇಳ್ತಾರೆ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ನಿಮ್ಮದಂತ. ನಾವು ಇಷ್ಟು 1,000 ಕೋಟಿ ರೂಪಾಯಿ ಇದೆ ಅಂತಂದರೆ ನನಗೆ ಅಯ್ಯೋ ಪಾಪ ಅಂತ ಮುಖ ನೋಡ್ತಾರೆ, ಈ ಬಡಪಾಯಿ ಹೇಗೆ ಬದುಕುತ್ತಾನೆ ಇವರು ಅಂತ. ಆದರೆ ನಾವು ಬದುಕಿದ್ದು ತಂತ್ರಜ್ಞಾನದಿಂದ, ಮತ್ತು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರ ಮತ್ತು ಜನರ ಸತ್ಯನಿಷ್ಠೆ, ಅವರ ಪ್ರಾಮಾಣಿಕತೆ ಮತ್ತು ಅವರ ಸದ್ಬಳಕೆಯಿಂದಾಗಿ. ಅದರ ಜೊತೆಗೆ ನಮ್ಮ ಸಿಬ್ಬಂದಿಯವರು ಬಹಳ ಬೇಗ
ತಂತ್ರಜ್ಞಾನಕ್ಕೆ ಹೊಂದಿಕೊಂಡಿರೋದ್ರಿಂದ ನಮಗೆ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭನಾಯರಿಸುತ್ತಾ ಈ ಸಂಸ್ಥೆ ನಮಗೆ ISO 27000 ಸರ್ಟಿಫಿಕೇಶನ್ ಕೊಟ್ಟಂಥ ಸಂಸ್ಥೆಯನ್ನು ನಾನು ಧನ್ಯವಾದಗಳನ್ನು ಹೇಳಿ ಅಭಿನಂದನೆಯನ್ನು ಹೇಳಿ ಅದಕ್ಕೆ ನಮಗೆ ಮಾರ್ಗದರ್ಶನ ಕೊಟ್ಟಂಥ ಭಾರ್ಗವ್ ಅವರು ಸಂಸ್ಥೆ ಕನ್ಸಲ್ಟೆಂಟ್ ಅವರಿದೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮ್ಮ ಈ ಸೇವೆ ನಿಮ್ಮ ಈ ಕಾರ್ಯದಿಂದಾಗಿ ನಮ್ಮ ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ಇದರ ಪರಿಣಾಮ ನಮಗಲ್ಲ, ಗ್ರಾಮೀಣ ಜನತೆಗೆ ಇದರ ಫಲ ದೊರಕಲಿ, ಗ್ರಾಮೀಣ ಜನತೆ ಇನ್ನಷ್ಟು ಪ್ರಗತಿ ಸಾಧಿಸುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಮೋ ಮಂಜುನಾಥ ಆಫರಿಂಗ್ ಮೈ ಮೋಸ್ಟ್ ಪ್ರೇಯರ್ಫುಲ್ ಆ್ಯಂಡ್ ಲವಿಂಗ್ ಸ್ಯಾಲ್ಯುಟೇಷನ್ಸ್ ಅಟ್ ದ ಡಿವೈನ್ ಲೋಟಸ್ ಫೀಟ್ ಆಫ್ ಮೈ ಮೋಸ್ಟ್ ಬಿಲವೆಡ್ ಸ್ವಾಮಿ, ಸ್ಯಾಲ್ಯುಟೇಷನ್ಸ್ ಅಟ್ ದ ಲೋಟಸ್ ಫೀಟ್ ಆಫ್ ಆರ್ ಮೋಸ್ಟ್ ಬಿಲವೆಡ್ ಮದರ್ ಮಾತುಶ್ರೀ ಅಮ್ಮ, ಮಿಸ್ಟರ್ ಅಮರ್ದೀಪ್ ದ ಜನರಲ್ ಮ್ಯಾನೇಜರ್ ಆಫ್ ಅವರ್ ಅಕ್ರೆಡಿಟೇಷನ್ ಸರ್ಟಿಫಿಕೇಶನ್ ಟೀಮ್, ಡಾಕ್ಟರ್ ಭಾರ್ಗವ್ ಕನ್ಸಲ್ಟೆಂಟ್, ದ ಟಾಪ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟಿಂಗ್ ಆಫ್ ದ ED, ದಿ COO ಆ್ಯಂಡ್ ದ CFO, ಅದರ್ ಲೀಡರ್ಸ್ ಆ್ಯಂಡ್ ದ ಮೆಂಬರ್ಸ್ ಆಫ್ ಸಚ್ ಅ ಮ್ಯಾಗ್ನಿಫಿಷೆಂಟ್ ಆ್ಯಂಡ್ ಅ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಆರ್ಗನೈಸೇಷನ್ ಕಾಲ್ಡ್ SKRDP, which has transformed the lives of lakhs of people out there, which is so unique because it is an institutional, conceptualized, visualized, established, nurtured, maintained by divinity himself. I have been commanded by the divine master to say a few words on this. I only pray that I speak what he intends me to speak. When I was a small boy, I was very close to my grandmother. I think you call them Ajji, right? My Ajji. My Ajji is very close to me. So the beauty of Ajji is you can ask her any question and she will answer. She has an answer to it. That is the beauty of all Ajjis. I think all of you have Ajjis like this, right? So once while we were going on a car trip, I asked my Ajji, Ajji, there was a farm and there is a snake god. The snake god vegetable, I think, is called Padwar in Hindi, Chichinga in Bengali. I think in Tamil, it's called Podalangai, Padavalanga, and I think Padavalakai. In Kannada, it's called Padavalakai, right? Haglakai also you call it. Okay. So I used to see this, and the beauty was in every Padavalakai, there used to be a small stone tied there. So I immediately asked my Ajji, Ajji, why the stone is tied to that Padavalakai? She told me, because Ajji will always have a moral at the end of the story, you know. She will tell the story, then she'll give a moral. So she told me, look here, if the Padavalakai has to be, it has to get good money to the farmer, it has to be straight. Then only it can be cooked nicely. The skin can be taken nicely. So, otherwise, if you just leave it like that, Padavalakai will become like this, it will become small, it will not become lengthy. It will all become, you know, waste. So all the farmers for that Padavalakai, they'll put that stone. So every Padavalakai will, you know, become long and it will be thin out there. Then she told, see, in your life also, you should have these little stones attached to you. Then only it will go straight. So that was the moral. See, everything will have a moral of the story. Okay. So even in here, what I see out there, for example, let us take the life of both Swami as well as Amma. 55 years of their life, they have tied stones to themselves, right? They have kept stones. For example, Swami and Amma do not eat anywhere else. They only take purified, sanctified rice or the food only which is prepared in the homes, which is so much. So that is why they remain pure. So when they do these stones, when you put the stones, those whatever you do gains value. Okay. That was just what the Ajji told. But later on when I realized, there is the second truth in it. You know what is the truth? Nobody puts that stones on you. We have to voluntarily put the stone on ourselves. That is the truth. ISO, nobody asks, you know, SKRDP, Swami's institution has to do 27,000. People from here called up NQA and then said, we want to do ISO. They themselves voluntarily said, yes, I want the stone to become straight. That is the beauty of, you know, getting this voluntarily stones with you. Therefore, the value of this becomes more.
ವ್ಯಾಲ್ಯೂ ಟು ಹೂಮ್? ವ್ಯಾಲ್ಯೂ ಟು ದಿ ಸ್ಟೇಕ್ ಹೋಲ್ಡರ್ಸ್. ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ಎಸ್ ಕೆ ಆರ್ ಡಿ ಪಿ? ಹೂ ಆರ್ ದ ಪೀಪಲ್? ಎ ಸ್ಟೇಕ್ ಹೋಲ್ಡರ್ ಇಸ್ ಡಿಫೈನ್ಡ್ ಆಸ್ ಎನಿ ಪರ್ಸನ್ ಹೂ ಹ್ಯಾಸ್ ಇಂಟ್ರೆಸ್ಟ್ ಇನ್ ದಟ್, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಟ್ರಸ್ಟ್, ಎಸ್ ಕೆ ಆರ್ ಡಿ ಪಿ ಟ್ರಸ್ಟ್, ಹೂ ಇಸ್ ಐದರ್ ಇಂಪ್ಯಾಕ್ಟೆಡ್ ಆರ್ ಕ್ರಿಯೇಟ್ಸ್ ಅನ್ ಇಂಪ್ಯಾಕ್ಟ್ ಇನ್ ದಿ ಆರ್ಗನೈಸೇಷನ್. ಸೊ ಯುವರ್ ಪ್ರೈಮರಿ ಸ್ಟೇಕ್ ಹೋಲ್ಡರ್ ಇಸ್ ಹೂಮ್? ಯುವರ್ ಪ್ರೈಮರಿ ಸ್ಟೇಕ್ ಹೋಲ್ಡರ್ ಇಸ್ ದ ಬ್ಯಾಂಕ್ಸ್ ವಿಚ್ ಹ್ಯಾಸ್ ಟೈಡ್ ಅಪ್ ವಿತ್ ಯು, ರೈಟ್? ಆಲ್ ಯುವರ್ ಬ್ಯಾಂಕ್ಸ್, ಬಿಕಾಸ್ ಇಟ್ಸ್ ಅ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಮಾಡಲ್, ಆಲ್ ದ ಬ್ಯಾಂಕ್ಸ್ ವಿಚ್ ಹ್ಯಾವ್ ಟೈಡ್ ಅಪ್ ವಿತ್ ಯು, ವಾಟ್ ಡು ದೇ ಎಕ್ಸ್ಪೆಕ್ಟ್? ದ ಸ್ಟೇಕ್ ಹೋಲ್ಡರ್ಸ್ ಎಕ್ಸ್ಪೆಕ್ಟ್ ಟ್ರಾನ್ಸ್ಪರೆನ್ಸಿ. ಯು ನೋ, ಎವ್ರಿಬಡಿ ವಾಸ್ ಸ್ಪೀಕಿಂಗ್ ಅಬೌಟ್ ಟ್ರಾನ್ಸ್ಪರೆನ್ಸಿ. ದೇ ವಾಂಟ್ ಟ್ರಾನ್ಸ್ಪರೆನ್ಸಿ ಇನ್ ಟು ದ ಸಿಸ್ಟಮ್. ದೇ ವಾಂಟ್ ಟು ಬಿಲೀವ್ ದಟ್ ದೇರ್ ಮನಿ ಇಸ್ ಸೇಫ್. ದೇ ಹ್ಯಾವ್ ಲೆಂಡ್ ಸೇಫ್. ದೇರ್ ಮಾಡ್ಯೂಲ್ಸ್ ಆಫ್ ಸೇಫ್. ದ ಡೇಟಾ ಗಿವನ್ ಟು ದಮ್ ಇಸ್ ಸೇಫ್. ದ ಬ್ಯಾಂಕ್ಸ್ ಎಕ್ಸ್ಪೆಕ್ಟ್ ದಟ್. ದೇ ವಾಂಟ್ ಕಂಟ್ರೋಲ್ಸ್. ಓಕೆ, ದೇ ವಾಂಟ್ ದಟ್. ದಟ್ ಈಸ್ ವಾಟ್ ದೇ ಬಿಲೀವ್ ಇನ್, ರೈಟ್? ಅಂಡ್ ದೇ ಬಿಲೀವ್ ದಟ್ ಎಸ್ ಕೆ ಆರ್ ಡಿ ಪಿ ಇಸ್ ದ ರೈಟ್ ಪಾರ್ಟ್ನರ್ ಫಾರ್ ದೆಮ್, ವೇರ್ ದೇ ಕ್ಯಾನ್ ಹ್ಯಾವ್ ದಿಯರ್ ಫೇತ್. ದಟ್ ಈಸ್ ವಾಟ್ ಒನ್ ಸ್ಟೇಕ್ ಹೋಲ್ಡರ್ ಬಿಲೀವ್ಸ್. ಹೂಸ್ ಯುವರ್ ನೆಕ್ಸ್ಟ್ ಸ್ಟೇಕ್ ಹೋಲ್ಡರ್? ದ ಲ್ಯಾಕ್ಸ್ ಆಫ್ ವುಮೆನ್ ಹೂ ಹ್ಯಾವ್ ಟ್ರಸ್ಟೆಡ್ ಯು ವಿತ್ ದಿಯರ್ ಲೈಫ್ಸ್, ಹೂ ಹ್ಯಾವ್ ಇನ್ವೆಸ್ಟೆಡ್ ದಿಯರ್ ಲೈಫ್ಸ್ ಸೇಯಿಂಗ್ ದಟ್ ಮೈ ಲೈಫ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಲಾರ್ಡ್ ಮಂಜುನಾಥ. ದೇ ಹ್ಯಾವ್ ಟ್ರಸ್ಟ್ ಇನ್ ಆಲ್ ಆಫ್ ಯು ದಟ್ ದೇ ಹ್ಯಾವ್ ಗಿವನ್ ದಿಯರ್ ಲೈಫ್ಸ್ ಟು ಯು. ಇಮ್ಯಾಜಿನ್, ದೇ ಆರ್ ಯುವರ್ ಸ್ಟೇಕ್ ಹೋಲ್ಡರ್ಸ್. ಹೂ ಆರ್ ಯುವರ್ ನೆಕ್ಸ್ಟ್ ಸ್ಟೇಕ್ ಹೋಲ್ಡರ್ಸ್? ಯುವರ್ ಎಂಪ್ಲಾಯೀಸ್, ಪೀಪಲ್, ಲೀಡರ್ಸ್ ಸಿಟಿಂಗ್ ಹಿಯರ್, ಆಲ್ಸೋ ದ ಸೇವಾ ಪ್ರತಿನಿಧೀಸ್ ಹೂ ಆರ್ ಮೀಟಿಂಗ್ ಎವ್ರಿ ಎಸ್ಜಿ ಮೆಂಬರ್ ದೇರ್. ದೇ ಹ್ಯಾವ್ ಆಲ್ ಬಿಲೀವಿಂಗ್ ದಟ್ ದೇ ಬಿಲಾಂಗ್ ಟು ಅನ್ ಆರ್ಗನೈಸೇಷನ್ ಕಾಲ್ಡ್ ಎಸ್ ಕೆ ಆರ್ ಡಿ ಪಿ, ವಿಚ್ ಇಸ್ ಸೌಂಡ್, ರೋಬಸ್ಟ್, ವಿತ್ ವೆರಿ ವೆರಿ ಸ್ಟ್ರಾಂಗ್ ಫೌಂಡೇಶನ್. ದೇ ಆಲ್ ಬಿಲೀವ್ ದಟ್, ರೈಟ್? ಆಲ್ ಆಫ್ ದಮ್ ಬಿಲೀವ್ ದಟ್. ದಟ್ ಈಸ್ ಒನ್ ಮೋರ್ ಥಿಂಗ್ ವಾಟ್ ದ ಸ್ಟೇಕ್ ಹೋಲ್ಡರ್ ವಾಂಟ್ಸ್. ದ ಅದರ್ ಸ್ಟೇಕ್ ಹೋಲ್ಡರ್ ಇಸ್ ಹೂಮ್? ಗವರ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ರೆಗ್ಯುಲೇಟರ್ಸ್, ಪಬ್ಲಿಕ್. ಎವ್ರಿಬಡಿ ವಾಂಟ್ಸ್ ವಾಟ್? ಎಸ್ ಕೆ ಆರ್ ಡಿ ಪಿ ಶುಡ್ ಬಿ ಟ್ರಾನ್ಸ್ಪರೆಂಟ್, ಶುಡ್ ಬಿ ಏಬಲ್ ಟು ಟೆಲ್ ವಾಟ್ ಎವರ್ ಇಟ್ ಈಸ್ ಔಟ್ ಸೈಡ್ ಅಪ್ ಫ್ರಂಟ್. ದಟ್ ಈಸ್ ಆಲ್ಸೋ ದ ಸ್ಟೇಕ್ ಹೋಲ್ಡರ್. ಅಂಡ್ ಫೈನಲಿ, ಹೂ ಎಲ್ಸ್ ಇಸ್ ದ ಸ್ಟೇಕ್ ಹೋಲ್ಡರ್? ದ ಒನ್ ಹೂ ಹ್ಯಾಸ್ ಗಿವನ್ ದ ಲೈಫ್. ಸ್ವಾಮಿ ಅಂಡ್ ಅಮ್ಮ, ವಾಟ್ ಡು ದೇ ಎಕ್ಸ್ಪೆಕ್ಟ್? ದೇ ಎಕ್ಸ್ಪೆಕ್ಟ್ ದಟ್ ಎವ್ರಿ ಪರ್ಸನ್ ಸಿಟಿಂಗ್ ಹಿಯರ್, ಎವ್ರಿಬಡಿ ಇನ್ ದಿಸ್ ಎಸ್ ಕೆ ಆರ್ ಡಿ ಪಿ, ಗಿವ್ ಬ್ಯಾಕ್ ಟು ದ ಸೊಸೈಟಿ, ಟು ಲಿಫ್ಟ್ ಎವ್ರಿ ಪುವರ್, ನೀಡಿ, ವಲ್ನರಬಲ್, ಮಾರ್ಜಿನಲೈಸ್, ಡ್ರೌಂಡ್ ಔಟ್ ಇನ್ ದ ಕಮ್ಯುನಿಟಿ, ಅಂಡ್ ಹೆಲ್ಪ್ ದಮ್ ಟು ಕಮ್ ಅಪ್. ದಿಸ್ ಇಸ್ ವಾಟ್ ದೇ ಎಕ್ಸ್ಪೆಕ್ಟ್. ಅಂಡ್ ವಾಟ್ ಅ ಬ್ಯೂಟಿಫುಲ್ ಗಿಫ್ಟ್ ದಿಸ್ ISO 27001 is. This is the gift to every stakeholder. What is the bank expecting? Controls. Anil sir said 109 controls. Technological control you have got. You have got a HR control. You have got a, legal control is also there. So many controls are there. All this, so the bank feels comfortable. For a bank to feel comfortable, usually, they will expect that you have a fantastic international system. So either you will have a SAP, you will have an Oracle. Aha, I've got a system. But you know what is the beauty of SKRDP? Every system, the ED was saying, every system you have developed here is out of an indigenous in-house preparation, and that is the greatness. So today, this ISO 27000 is a certification to Swami saying, what you have all developed in-house is of international standard. It is no less than a SAP or an Oracle. That is the beauty of what this certification means. Okay? So this is from the bank's perspective. Now they know that yes, it is safe. What a beautiful partner these are. Take your next, your SSG members, all those women who have reposed faith in you, you are giving them the gift. This ISO 27000 is giving them the gift of CIA triad. Right, sir? What is it? It means confidentiality, integrity, and availability. Confidentiality of what? My KYC data is safe with SKRDP. For example, I think it was in 2022 January. You may have to pardon me with the year, either it's January or March 2022. There was a huge cyber attack on 60 Red Cross organizations all over the world, and that compromised about 5 lakh KYC details of the most vulnerable people. It was all over in the newspapers and all those. In fact, when this body was working in the Middle East, there was something called, it was a ransomware attack, which is called a CEO fraud attack, which means an email will come to the CEO to give some approval, and that
from the email ID of the CEO, it will go to the CFO, and the CFO will give the approval. Actually, it is not from the CEO at all. It is from a ransomware attack. So such things happened. And here today, you are assuring that all those women who have reposed trust in them, there is no issue with SKRDP. All your data is protected. It is safe with SKRDP. That is what you are telling. This ISO 27000 is telling all those SSG members. Next is what? The government, the public, the department, what are you telling them? I need not have gone for the certification, but I have tried that stone to me. I am upfront in telling you that I am following international standards, and therefore, like my leader, like my mentor, like my parent, who is so transparent, who is so divine, I am also open and transparent. That is the thing. Tata Raja, Yata Praja, right? So like my leader, I am also an institution who is completely dharmic. That is what is the message to the public, to the government. And finally, what are we giving to our Swami and Amma? We are telling them this ISO 27001 is nothing but a gift to you all to tell you that yes, like how you are following Dharma, we are also following the thing of operational excellence in whatever we do. And to all the employees, we are telling them that here is a culture, an internal culture, where every member sitting here and outside there is able to protect and give an information security, complete confidentiality, and which means protection. You are completely giving protection to this. So overall, I think I have to admit it, in my previous organization, we had actually tried this for about 2 years. And I had to tell you, it was my head of IT used to come and tell me, sir, it will take another two and a half years. So I think, I'm sure you'd be able to validate it, Mr. Amardeep, that a trust usually never gets into such kind of a thing. And usually it's done by companies who are technologically sound. Probably SKRDP will be one of its kind, a trust which is really giving trust in terms of its IT out there. In fact, and the other beauty is, even whom you have tied, that is the beauty. It just happens because of divine will. I think NQA, I think you had an office in Dubai in the Business Bay, right? You still have it in Business Bay. So one of our things also had it out there. They do almost in every other thing in the Middle East. I think your presence, most of them banks are there. So even whom you have tied up, whom you have called, are the best in the industry for the certification. So congratulations to, you know, the CEO, the CFO, and of course, Santosh and team out there, the IT team out there. And it's a real thing out there, and it's a great day for all of you. So, Namo Manjunath.